गुरुभ्यो नमः। चिदंबर भक्त दंडवत प्रणाम महास्वामी वांग्मय सेवा महास्वामी कृपादिंद अभंग सत्संग नावेलू आ महास्वामी चिदंबर महाराज भक्त शिरोमणि संत श्रेष्ठ जगद्गुरु दास राजाराम महाराज बरद प्रासादिक अभंगवाणी नावेलू आ पुण्यतम आनंद अभंग श्रवण नम सौभाग्य अंत चिदंबर महास्वामी परब्रह्म परिपूर्ण पूर्ण ब्रह्म अवतार प्रथम गुर्तिसिदवरु अनुभव पड़दवरु संत शिरोमणि दास राजाराम महाराज भगवंत पूर्ण ब्रह्म परमात्म अन्नलिक्के पूर्ण ब्रह्म अंद्रे एनंद्रे जगदादि मूल जगत्तल्लि अनंत कोटि ब्रह्मांडदल्लि ಎಲ್ಲಾ ಕಣ್ಣಿಗೆ ಕಾಣಿಸುವಂತದ್ದು ವ್ಯಕ್ತ ಮತ್ತು ಅವ್ಯಕ್ತ ಶಕ್ತಿಗಳಾಗಲಿ ಪ್ರಪಂಚ ಆಗಲಿ ಎಲ್ಲವನ್ನು ಸೃಷ್ಟಿ ಮಾಡಿದಂತ ಬ್ರಹ್ಮಾತ ಪಾಪ ಅಂತ ಹೇಳಿದ ರಾಜಾರಾಮ ಮಹಾರಾಜರು ಪೂರ್ಣ ಬ್ರಹ್ಮ ಅವತಾರ ಯಾರು ಚಿದಂಬರನ ಸ್ಮರಣೆ ಮಾಡ್ತಾರೋ ಯಾರು ಚಿದಂಬರಿಗೆ ಶರಣ ಹೋಗ್ಯಾರೋ यार चिदंबर नामस्मरण मातारो मत्या देवर आवश्यकते याकंद्रेला देवान देवते मूल उगम स्थान चिदंबर राजाराम महाराज है सारे सत्ता अघटित दावी चिदंबर न कले जाचा पार ब्रह्मादिक ब्रह्म विष्णु महेश्वरिगू इनत्तंद्र निलकलादंथ तिळियलादंथ सत्ता सामर्थ्य शक्ति आ चिदंबरन अवतार चिदंबरन तिळ्कोंबोदु साध्य इल्ल ब्रह्मादिकरिगे अंत हेळिगत ऐन् तिळ्कोंबोदु साध्य इल्ल अंद्र चिदंबरन शक्ति सामर्थ्य सत्ता अंद्र ಏನ್ ಹೆಂಗ್ ಮಾಡ್ತಾನ ಯಾವಾಗ ಮಾಡ್ತಾನ ಅದರಿಂದ ಏನ ಒಂದು ಸಂಕಲ್ಪದ ಯಾವುದು ಗೊತ್ತಾಗಲಾರದಂತ ಪರಿಸ್ಥಿತಿ ಬ್ರಹ್ಮಾಚೆ ಅಕ್ಷರ ಲೀಲೆ ಪ್ರಾರಬ್ಧಾಸಿ ನ ತಳೆ ಕೋಣಾಸಿ ಕದಾಕಾಳಿ ಬ್ರಹ್ಮದೇವರು ಹಣೆ ಮೇಲೆ ಬರೆದಂತಹ ಪ್ರಾರಬ್ಧವನ್ನು ಯಾರೂ ಅಳಿಸಲಿಕ್ಕೆ ಸಾಧ್ಯ ಆದ್ರೆ यार चिदंबर शरण होतारो यार चिदंबर नामस्मरण मातारो प्रारब्धव अग्नि सरल भगवंत अलसीबिड़ता तोचिबा लीले चाली चिदंबर उघड़ चमत्कार बोलोनी दावी जास्मणे ब्रह्म लिखित पुसोनी टाक्तो क्षणात अंद्र ब्रह्मदेवर बरदाद ब्रह्मन ನಿರ್ಮಾಣ ಮಾಡಿದಂತ ಸೃಷ್ಟಿ ಮಾಡಿದಂತ ಚಿದಂಬರ ತನಗೇನ ತಿಳಿದರೂ ಅದನ್ನ ಹೇಳಿಗತೀನಿ ಅಂತಂದ್ರ ನಾವು ಚಿದಂಬರ ಭಕ್ತರಾಗಿ ಮತ್ತೆ ಹತ್ರಾಗ ಇತ್ತಾಗ ಅವ್ರ ಕಡೆ ಇವ್ರ ಕಡೆ ಆ ದೇವ್ರ ಹತ್ರ ಈ ದೇವ್ರ ಹತ್ರ ಅಲ್ಲಿ ಯಾರೋ ಏನೋ ಕಾರ್ಯಕ್ರಮ ಇಟ್ಕೊಂಡ್ರಂತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ಏನಂತಂದ್ರೆ ಟೈಮ್ ವೇಸ್ಟ್ ಆಗ್ತದೆ ನಾವು ಹತ್ ಕಡೆ ಭಾವಿ ತೊಡಕ್ಕಿಂತ ಒಂದು ಪರಬ್ರಹ್ಮ ಪರಿಪೂರ್ಣ ಸಿಕ್ಕಾನ ನಮಗೆ ಅವ ಹೆಂಗಿದ್ದಾನ ಚಿದಂಬರ ಅಂದ್ರೆ ಯಾರು ಯಾವ ಭಾವನೆಯಿಂದ ಬಂದ್ರೆ ಆ ರೂಪವನ್ನ ತೋರಿಸಂತ ಸಾಮರ್ಥ್ಯ ಶಕ್ತಿ ಇದ್ದಂತ ಚಿದಂಬರ ಇದ್ದಾನ ಶಿವಶಾಸ್ತ್ರಿಗಳಿಗೆ ಸಾಕ್ಷಾತ್ ಶಿವ ರೂಪವನ್ನ ತೋರಿಸಂತ ಚಿದಂಬರ ಶಿವ ಉಪಾಸಕ ಏತಿ ಕೋಣಿ ಋಷಿ ಚಿದಂಬರ ಚಾಸಿ ಶಿವ ದಿಸೆ ಸರ್ವಾಂಗಿ ವಿಭೂತಿ ಜಟಾ ಮುಕುಟ ಶ್ರೀ ಅಂಬಿಕಾ ಶೇಜಾರಿ ದಿಸತಸೆ ಸಾಕ್ಷಾತ್
ಪರಶಿವನ ಸ್ವರೂಪ ಅಂತಾಗಿ ತೋರಿಸುವಂತಹ ಶಿವಭಕ್ತರಿಗೆ ಮಹಾಸ್ವಾಮಿ ಶಂಕರನಾಗಿ ದರ್ಶನ ಕೊಡುತ್ತಿದ್ದ. ಗಣಪತಿ ಷಣ್ಮುಖರ ಸಹಿತ ಅಂಬಿಕಾ ಸಹಿತ ಶಿವಭಕ್ತ ಮನೆ ಶಿವ ಸಾಕ್ಷಾತ್ ಕೈಲಾಸ ಈಶಾನಾಥ ಚಿದಂಬರ ದಾಸ್ ಮನೆ ಐಸಿ ಕಳಾ ಹೇ ವಿಚಿತ್ರ ದೇಹಸ್ತಿ ಪವಿತ್ರ ನರನಾರಿ ವಿಚಿತ್ರ ಕಳಾ ಯಾರಿಗೂ ಏನಿದಂತಂದ್ರ ಎಂಥ ದೇವರಿಗೂ ಸಾಧ್ಯ ಆಗಲಾರದಂಥ ಪರಬ್ರಹ್ಮ ಪರಿಪೂರ್ಣನ ಲೀಲಾ. ಯಾರು ವಿಷ್ಣು ಭಕ್ತರು ಬರ್ತಿದ್ರು ಅವರಿಗೆ ಸಾಕ್ಷಾತ್ ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ನಿಲ್ತಿದ್ದ. ಉಪಾಸನಾ ಅಸೇ ಜಾಕಿ ಜಯಾಪರಿ ರೂಪತಯಾಪರಿ ದಾವಿತಸೆ ಯಾರ್ದು ಹೆಂಗ್ ಉಪಾಸನ ಜಯತಿ ಜಯಾಸಿ ಉಪಾಸನಾ ಜಾಂಚೆ ಪುರವಿತಸೆ ಮನೋಕಾಮನಾ ಜಯಸಿ ಜಯಾಸಿ ಉಪಾಸನಾ ನಾನಾ ರೂಪ ಧರಿತಸೆ ಜಯಸಿ ಜಯಾಸಿ ವಾಸನಾ ಯಾರ್ಯಾರ್ದು ಹೆಂಗ್ ಇಚ್ಛಾ ಅದ. ಯಾಕಂದ್ರೆ ನಾನು ಚಿದಂಬರ ಇದ್ದೀನಿ, ನಾ ಬಡ ಬ್ರಾಹ್ಮಣ ಇದ್ದೀನಿ, ಈ ಅವತಾರ ಧಾರಣ ಮಾಡ್ಕೊಂಡು ಬಂದೀನಿ ಎಂಬಂತ ಒಂಚೂರು ಅಭಿಮಾನ ಇಲ್ಲ. ನಿಮಗೆ ಯಾವ ರೀತಿ ನೋಡಿದ್ರೆ ಆನಂದ ಆಗ್ತದಪ್ಪ, ಆ ರೂಪ ನಾ ಧಾರಣ ಮಾಡ್ಕೊಂಡು ನಿಂದಿರ್ತೀನಿ. ಬಾಬು ಭಯ್ಯಾಗ ಕೃಷ್ಣ ರೂಪ ಬೇಕಾಗಿತ್ತು. ಶ್ರೀಧರ್ ಬಾಬಾ ಏನ್ ಬಂದಾನ ಪೈಖಾಣಿಂದ, ಅವನಿಗೂ ಕೃಷ್ಣನ ರೂಪ ನೋಡ್ಬೇಕಾಗಿತ್ತು. ಭಗವಂತ ತನ್ನ ಅವತಾರ ಸ್ವರೂಪವನ್ನು ಬಿಟ್ಟು ಅವರಿಗೆ ಆನಂದ ಕೊಡ್ಲಿಕ್ಕೆ ತಾನು ಆ ರೂಪವನ್ನ ಧಾರಣ ಮಾಡ್ಕೊಂಡು ಬಂದಾನು. ವಿಷ್ಣು ಉಪಾಸನಾ ಅಸೇ ಜಾಚಿ ಜಾಣ ಸ್ವಾಮಿ ತೋ ಆಪಣ ಹೋಯ ವಿಷ್ಣು ಚತುರ್ಭುಜ ಮುಗುಟ ವೈಜಯಂತಿ ದಿಸೇ ತಯಾ ಪ್ರತಿ ಚಿದಂಬರ ದಾಸ್ ಮಣೆ ಐಸೇ ದಾವಿತ ಸೇಕರ್ಣಿ ತ್ರೈಲೋಕ್ಯಾತ ಧಣಿ ಸ್ವಾಮಿ ಮಾಧಾ. ಹೆಂಗೇನಂತಂದ್ರೆ ಬಂದಂತ ಎಲ್ಲ ಭಕ್ತರಿಗೆ ಅವರವ್ರ ಇಚ್ಛಾಗಳನ್ನ ಪೂರ್ಣ ಮಾಡ್ತಿದ್ದ ಭಗವಂತ. ಸಾಕ್ಷಾತ್ ದತ್ತ ಮಹಾರಾಜರಾಗಿ ದರ್ಶನ ಕೊಟ್ಟಾನ ಸಖಾರಾಮ್ ತ್ರಯಂಬಗ್ಗರದೇವರಿಗೆ. ಏಕಾವುನಿ ಏಕ ಥೋರ ಋಷೀಶ್ವರ ಏತಿ ಚಿದಂಬರ ಪಹಾವಯ. ಯಾವಾಗ ಮಹಾಸ್ವಾಮಿ ಅವತಾರದ ಮಹಿಮೆ, ಅವತಾರದ ಏನ ಲೀಲೆಗಳು ಎಲ್ಲ ಮಹಾಸ್ವಾಮಿ ಮಾಡಿದ್ದ ಎಲ್ಲಾ ಕಡೆ ಏನಂತಂದ್ರೆ ಇಡೀ ಭಾರತ ತುಂಬಾ ಸ್ವಾಮಿಯ ಅವತಾರ ಮಹಿಮೆ ಎಲ್ಲಾ ಕಡೆ ಪಸರಿಸ್ತು. ಒಬ್ರಿಗಿನ ಒಬ್ರು ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಯಾರು ಭಗವತ್ ಪ್ರಾಪ್ತಿ ಸಲುವಾಗಿ ಜನ್ಮಾಂತರ ತಪಸ್ ಮಾಡ್ತಿದ್ರು, ಭಗವಂತನೇ ಅವತಾರ ಮಾಡಿ ಬಂದಾನಂದ್ರೆ ನೋಡೇ ಬಿಡೋಣವಂತಾರೆ ಹೋಗಿ ಅಂತೇಳಿ ಎಲ್ಲ ಕಡೆಯಿಂದ ಋಷಿಗಳು ಬರ್ತಿದ್ರು, ಮುನಿಗಳು ಬರ್ತಿದ್ರು. ಏಕಾವನಿ ಏಕ ಥೋರ ಋಷೀಶ್ವರ ಏತಿ ಚಿದಂಬರ ಪಹಾವಯ. ಮಹಾಸ್ವಾಮಿ ದರ್ಶನಕ್ಕೆ ಬರ್ತಿದ್ರು, ಭಗವಂತ ಯಾರಿದ್ದಾನ ಇವ, ಹೆಂಗ ಭಗವಂತ ಅಂತಾರ, ಏನ್ ಅವನ ಹತ್ರ ಅಂತ ಶಕ್ತಿ ಅದ ಭಗವಂತ ಅಂತೇಳಿ ಕೊನೆಗೆ ಬಂದು ಮಹಾಸ್ವಾಮಿಗೆ ಶರಣು ಹೋಗ್ತಿದ್ರು, ಲೋಟಾಂಗಣ ಹಾಕ್ತಿದ್ರು. ಇಂತಹ ಶಕ್ತಿ ಸಾಮರ್ಥ್ಯ ನಾವೆಲ್ಲೂ ನೋಡಿಲ್ಲ, ನಮ್ಗೇನು ಇದು ಅರ್ಥ ಆಗ್ತಾ ಇಲ್ಲ. ಇದು ಕೇವಲ ಪರಬ್ರಹ್ಮ ಪರಿಪೂರ್ಣನಿಗೆ ಮಾತ್ರ ಸಾಧ್ಯ ಅಂತೇಳಿ ದಾವಿದಸೆ ಲೀಲಾ ಋಷೀಶ್ವರ ಲಾಗಿ ಅವತಾರ ಜಗಿ ಮಣತಾತ ಸತ್ಯ ಸತ್ಯ. ಯಾವಾಗ ಬಂದಂತ ಎಲ್ಲ ಸಾಧಕರಿಗೆ ಋಷಿಗಳಿಗೆ ಮುನಿಗಳಿಗೆ ಸಿದ್ಧ ಪುರುಷರಿಗೆ ಅನುಷ್ಠಾನಿಕರಿಗೆ ಶಾಸ್ತ್ರಿಗಳಿಗೆ ಎಲ್ಲರಿಗೂ ಏನಂತಂದ್ರೆ ಭಗವಂತ ಯಾವ ರೀತಿ ಅನುಭವ ಕೊಡ್ತಿದ್ದ ಅಂದ್ರೆ ಭಗವಂತನೇ ಇದಾನಿವ ಅವತಾರ ಭಗವಂತಂದ ಆಗೇದ ಇದು ಸತ್ಯ ಅದ ಸತ್ಯ ಅಂತ ಹೇಳಿ ಕೊಂಡಾಡ್ತಿದ್ರು. ಜೇ ಜೇ ಋಷಿ ಏತಿ ಧರೋ ನೀ ಕಲ್ಪನಾ ಪುರವಿ ಚಾಂಚಿ ಜಾಣ ಚಿದಂಬರ. ಏನೇನ್ ಮನಸ್ಸಿನಾಗ ವಿಚಾರ ಇಟ್ಕೊಂಡು ಬರ್ತಿದ್ರು, ಏನೇನ್ ಕಲ್ಪನಾ ಇಟ್ಕೊಂಡು ಬರ್ತಿದ್ರು, ಏನೇನ್ ವಾಸನಾ ಇಟ್ಕೊಂಡು ಬರ್ತಿದ್ರು, ಅದೆಲ್ಲ ಏನಂತಂದ್ರೆ ಸ್ವಾಮಿ ಅವರಿಗೆ ಪೂರ್ಣ ಮಾಡ್ತಿದ್ರು. ದಾಸ್ ಮಣೆ ಋಷಿ ಜಾತಿ ಲೋಟಾಂಗಣಿ ಅವತಾರ ಕರ್ಣಿ ನ ಕಳೆ ಮಣತಿ. ಯಾವಾಗ ಅವ್ರ ಇಚ್ಛಾ ನಾಗಾ ಸಾಧುಗಳು ಬಂದಿರ್ತಾರೆ ಮಹಾಸ್ವಾಮಿ ಹತ್ರ, ಅವ್ರಿಗೇನ್ ಬೇಕಾಗಿರ್ತದ್ರೆ ಚಪಾತಿ ಸಕ್ರಿ ತುಪ್ಪ ಬೇಕಾಗಿರ್ತದ, ಅವ್ರ ಇಚ್ಛಾವನ್ನ ತಿಳ್ಕೊಂಡು ಸ್ವಾಮಿ ಅವರಿಗೆ ಅದನ್ನ ಕೊಡ್ತಾರೆ. ಶರಣಾಗತರಾಗ್ಬಿಡ್ತಾರ, ಲೋಟಾಂಗಣ ಹಾಕ್ತಾರೆ. ಎಲ್ಲಾ ಏನೇನು ಕಲ್ಪನಾ ಇಟ್ಕೊಂಡು ಬಂದಿದ್ರು, ಸಂಶಯ ಇಟ್ಕೊಂಡು ಬಂದಿದ್ರು, ಇವ ಹೆಂಗ ಭಗವಂತ ಇದ್ದಾನ, ಬಡ ಬ್ರಾಹ್ಮಣ ಇದ್ದಾನ, ಅವನ ಹತ್ರ ಊಟಕ ಗತಿ ಇಲ್ಲ ಅಂತ ತಿಳ್ಕೊಂಡು ಬಂದವರಿಗೆಲ್ಲ ಸ್ವಾಮಿ ಯಾವ ರೀತಿ ಅನುಭವ ಕೊಡ್ತಿದ್ರಂದ್ರ ಸಾಕ್ಷಾತ್ ಪರಬ್ರಹ್ಮ ಪರಿಪೂರ್ಣ ಇವನ ಶಕ್ತಿ ಸಾಮರ್ಥ್ಯ
ನಮಗೆ ಅರ್ಥ ಆಗ್ಲಿಲ್ಲಪ್ಪ ಅಂತ ಹೇಳಿ ಅವರೆಲ್ಲ ಆಚರಣೆ ಹೋಗ್ತದೆ. ಅವತಾರ ಕರಣಿ ನ ಕಳೆ ಮಣತಿ, ಇದೇನು ಅಸಾಮಾನ್ಯ ಅದ, ಇದು ಅಸಾಧಾರಣ ಅದ, ಇದು ಏನಂತಂದ್ರೆ ನಮ್ಮ ಬುದ್ಧಿಯ ಕಿಂತ ಮೇಲೆ ಅದ ಅಂತ ಹೇಳಿ ಸ್ವಾಮಿಗೆ ಶರಣ ಹೋಗ್ತಿದ್ರು. ಹಿಂಗೇನಂತಂದ್ರೆ ನರಸಿಂಹ ಭಕ್ತರು ಬರ್ತಿದ್ರು. ನರಸಿಂಹದ ಇವತ್ತು ಉಪಾಸನ ಜಾಸ್ತಿ, ಚಿದಂಬರ ಜಾಸ್ತಿ, ನರಸಿಂಹ ಹೋಯ ಜಾತಿ ಲೋಟಾಂಗಣ ಥೋರತೆ ಬ್ರಾಹ್ಮಣ ಜಾಲೆ ಹೋ ದರ್ಶನ ಮಣತಿಯ ಮಹಾ. ನರಸಿಂಹ ಭಕ್ತರು ಬರ್ತಾರ ಪುಣಾದಿಂದ, ಈಶ್ವರ ಸಂಸ್ಥಾನವಾಗಿದ್ದಂತಹ ನರಸಿಂಹ ಭಕ್ತ ಬಂದು ಮಹಾಸ್ವಾಮಿ ಪ್ರತ್ಯಕ್ಷ ಉಗ್ರ ನರಸಿಂಹ ಸ್ವರೂಪವನ್ನು ನೋಡಿ ನಾ ಎಲ್ಲೂ ಹೋಗಂಗಿಲ್ಲ ಅಂತೇಳಿ ನಾ ಸ್ವಾಮಿ ನಿಮ್ಮ ಹತ್ರ ಇರ್ತೀನಿ ಅಂತ ಹೇಳಿದಾಗ ಸ್ವಾಮಿ ಅವರಿಗೆ ಸಮಾಧಾನ ಮಾಡಿ ನಿರೂಪ ಕೊಡ್ತಾರೆ. ಹಂಗೇನಂತಂದ್ರೆ ಯಾವ ಇಚ್ಛಾ ಇಟ್ಕೊಂಡು ಬಂದ್ರೆ ಆ ರೂಪ ತೋರಿಸಿದ್ರು. ಜಾತಿ ಲೋಟ ಅಂಗಣ ಥೋರತೆ ಬ್ರಾಹ್ಮಣ ಅಂಚೆ ಕುಲದೈವತ ಸತ್ಯ ಚಿದಂಬರ ನರಸಿಂಹ ಅವತಾರ ದಿಶೆಯ ಮಾನ. ಯಾರ ಕುಲದೈವತ ಇದ್ರು ಸಾಕ್ಷಾತ್ ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿಗಳು ಯಾರ ಕುಲದೈವತ ಇದ್ರು, ನಮ್ಮ ಕುಲದೈವತನೇ ಚಿದಂಬರ ಇದ್ದಾನಂತೇಳಿ ಶರಣ ಹೋಗ್ತಿದ್ರು. ದಾಸ್ ಮನೆ ಲೀಲಾ ದಾವಿ ಚಿದಂಬರ ಪಾತಾತೀನರ ಸದ್ಭಕ್ತತೆ. ಹೆಂಗೇನಂದ್ರೆ ಮಹಾಸ್ವಾಮಿ ತಮ್ಮ ಅನಂತ ಲೀಲೆಗಳನ್ನು ಮಾಡಿ ತೋರಿಸ್ತಾರ. ಯಾಕೆ ನಾವು ಭಗವಂತನ ಪೂರ್ಣಬ್ರಹ್ಮ ಅಂತ ಯಾಕೆ ಹೇಳ್ಯಾರ ರಾಜಾರಾಮ್ ಮಹಾರಾಜರಂದ್ರೆ ಮತ್ಯಾವ ದೇವ್ರ ಹತ್ರ ಹೋಗೋದ್ ಬೇಡ, ಮತ್ಯಾವ ಪಂಚಕ್ ಹೋಗೋದ್ ಬೇಡ, ಇಲ್ರಿ ಅಲ್ಲೇ ಜಲ್ದಿ ರಿಸಲ್ಟ್ ಬರ್ತದಂತ ಅಲ್ಲೇನೋ ಬಹಳ ಆನಂದ ಅದ. ಎಲ್ಲೆಲ್ಲೋ ಹೋಗ್ತಾರ ಮಂದಿ, ಎಲ್ಲೆಲ್ಲೋ ಹೋಗಿ ಹತ್ ಕಡೆ ಬಾವಿ ತೋಡಿ ಬರ್ತಾರೆ. ಯಾಕಂದ್ರೆ ಅನಂತ ಕೋಟಿ ಬ್ರಹ್ಮಾಂಡ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ನೆನೆಸ್ತಾರೋ ಆ ಚಿದಂಬರಿದ್ದಾನ. ದವಂಡಿ ಪಿಟೋನಿಯಾ ದಾಸ ಸಾಂಗೆ ಲೋಕ ಮಗ ತುಮಿ ದೇಖಾ ಪ್ರಸ್ತಾವಲ. ಇಷ್ಟೆಲ್ಲಾ ನಾವು ಭಂಗ ಕೇಳ್ತೀವಿ, ಆದ್ರೂ ಮತ್ತೆ ಎಲ್ಲರ ಒಂದ್ ಕಡೆ ಹಾದಿ ತಪ್ಸ್ಕೊಂಡಿರ್ತೀವಿ. ಮುಂದೆ ಹೇಳಿಗತ್ತಾರೆ, ಗಣಪತಿಚಿ ಉಪಾಸನ ಜಾಸ್ತಿ ಚಿದಂಬರ ತ್ಯಾಸಿ ಗಣೇಶ ಹೋಯ ದೇಖೋನಿಯಾ ಭಕ್ತರಾಜ ಲೋಟಾಂಗಣಿ ಗಣರಾಜನಯನಿ ದಿಸೇಮಣೆ. ಯಾರು ಗಣಪತಿ ಭಕ್ತರು ಗಣಪತ್ಯರ ಅಂತ ಹೇಳ್ತಾರೆ. ಚಿದಂಬರ ಮಂಗಳ ಮುಹೂರ್ತ ಏನವ ಅಂತ ಹೇಳ್ತಾರೆ. ಸಕಾರಾಂತ್ರಿ ಎಂಬ ಗರ್ದೇವರು ಹೇಳ್ತಾರೆ, ಹೇ ಮಂಗಳ ಮೂರ್ತಿ ಚಿದಂಬರ ನಾಮ. ಅವನೇ ಮಂಗಳ ಮೂರ್ತಿ ಇದ್ದಾನೆ. ಹಂಗ ಗಣಪತಿ ಭಕ್ತರು ಬಂದಾಗ ಮಹಾಸ್ವಾಮಿಗೆ ಶರಣ ಹೋದಾಗ ಇಲ್ಲ ಇಲ್ಲಿ ಬಡ ಬ್ರಾಹ್ಮಣ ಇಲ್ಲ, ಗುಂಡಿ ಹಿಡ್ಕೊಂಡಿಲ್ಲ, ಯಾರಿಲ್ಲ, ಇಲ್ಲಿ ಸಾಕ್ಷಾತ್ ಗಣಪತಿ ಕೂತಾನ, ಗಣಪತಿ ಕಾಣ ಸಿಗತ್ತಾನಂತ ಹೇಳಿಗತ್ತಾರೆ. ದೇಖೋನಿಯ ಭಕ್ತರಾಜ ಲೋಟಾಂಗಣಿ ಗಣರಾಜನಯನಿ ದಿಸೇಮಣೆ ಪಾತಾತಿ ಲೋಕ ಯಾತ್ರೆ ಚೇ ಜನ ಜಾಯತೋ ಬ್ರಾಹ್ಮಣ ಲೋಟಾಂಗಣಿ ದಾಸ್ಮಣೆ ಯಾತ್ರಾ ಆಶ್ಚರ್ಯಕರಿತಿ ಪರಬ್ರಹ್ಮ ಮೂರ್ತಿ ಚಿದಂಬರ. ಹಿಂಗೇನಂದ್ರ ಚಿದಂಬರ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಹೇ ನಾಮ ಅನಂತ ಹೇ ಅವತಾರ ಸರ್ವಾಲಾಗಿ ಮೂಲ ಚಿದಂಬರ. ಈ ತತ್ವವನ್ನ ನಾವು ಎಲ್ಲಿವರೆಗೂ ದೃಢ ನಿಶ್ಚಯದಿಂದ ದೃಢ ಭಾವದಿಂದ ನಾವು ಯಾವಾಗ ಚಿದಂಬರ ಬಿಟ್ಟು ಬೇರೆ ಯಾರಿಲ್ಲಪ್ಪ ನಮ್ ಸಾಧಾರಣ ಮಾಡಿದ್ರೆ ಬರೀತಾರ ಬಂದದೊಳಗ. ಈ ಕಲಿಯುಗದೊಳಗೆ ಎಷ್ಟೋ ಮಂದಿ ಹೇಳ ಕಲಿಯುಗದೊಳಗೆ ಗಣಪತಿ ಉಪಾಸನ ಮಾಡ್ರಿ, ಚಂಡಿ ಉಪಾಸನ ಮಾಡ್ರಿ, ಮಾರುತಿ ಗುಡಿ ಹೋಗಿ ಬರ್ರಿ, ಕೆಲಸ ಜಲ್ದಿ ಆಗ್ತದ, ಹಿಂಗೆಲ್ಲ ಹೇಳ್ತಾರ. ಆದ್ರೆ ರಾಜಾರಾಮ್ ಮಹಾರಾಜ್ ನಗಲಿಗತ್ತಾರ, ಯಾರಪ್ಪ ಚಿದಂಬರ, ಇವರೆಲ್ಲಾರು ಸೃಷ್ಟಿ ಮಾಡಿದವ ಯಾರಪ್ಪ, ಇವರೆಲ್ಲಾರು ನಿನ್ನ ಸೇವಕರು, ಇವರೆಲ್ಲರೂ ನಿನ್ನ ಬಂಧನವಾಗಿದ್ದಂತವರು. ದಕ್ಷಿಣ ಚರಣ ಸಾಜೆ ಗಣಪತಿ ವಾಮಪದ ಶಕ್ತಿ ದುರ್ಗಾಂಬಿಕ ನಮೋ ಚಿದಂಬರ ಪರ ಬ್ರಹ್ಮ ರೂಪ. ಏನ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಇದ್ದಂತಹದ್ದೆಲ್ಲ ಆ ಸ್ವಾಮಿ ಇಚ್ಛಾ ಮತ್ತು ಆಜ್ಞಾದಿಂದ ನಡೀತದ. ಈ ತತ್ವವನ್ನ ಯಾವ ರೀತಿ ನಾವು ಜೀವನದೊಳಗ ಅಳವಡಿಸ್ಕೋಬೇಕಂಬಂತಹದ್ದು ರಾಜಾರಾಮ್ ಮಹಾರಾಜ್ ಹೇಳಿಗೆ ತಾನೆ. ನಾವೆಲ್ಲ ಬಾಯಿಗ ಹೇಳ್ತೀವಿ ಚಿದಂಬರನೇ ಏನಪ್ಪ ಅಂತಂದ್ರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯ್ಕಿದ್ದಾನ, ಅವನ ಇಚ್ಛಾದಿಂದೆಲ್ಲ ನಡೀಲಿಗತ್ತದ. ದಿವಸಕ್ಕೆ ಹೇಳ್ತೀವಿ ಎಲ್ಲ ಇಲ್ಲ ಎಲ್ಲ ಚಿದಂಬರ ಇಚ್ಛಾರಿ ನಮ್ದೇನದ, ಬಾಯಲ್ಲಿ ಹೇಳ್ತೀವಿ. ಆದ್ರೆ ಅದನ್ನ ಯಾವ ರೀತಿ ನಡ್ಸ್ಕೊಂಡ ಒಬ್ಬ ಭಕ್ತ ಅಂತ ಹೇಳಿಲೆ ರಾಜಾರಾಮ್ ಮಹಾರಾಜ್ ಒಂದು ಕಥಾದೊಳಗೆ ಹೇಳಿಗತ್ತಾರೆ. ಚಿದಂಬರ ಜಾಯ ದೇವಿ ದರ್ಶನಾಸಿ ಯಾತ್ರಾ ಹೇ ದಾಟಿಸಿ ಸಮಾಗಮೇ
जाता देवड़ासी देवी चा दर्शन सिंहास न जान सोड़ी देवी। महास्वामी देवी दर्शन हादसा अल गुड़ साक्षात देवी मूर्ति अम्मन साधु स्थापना सिंहासन गुड़सीतार। स्वामी आवाज दर्शन हर गर्भगुड़ आवी अल प्रकट आगे एद बंद नि महास्वामी सिंहासन कूड़े करता तान हम मूलियों महास्वामी कई जोड़ता जाता देवड़ासी देवी चा दर्शन सिंहासन जान तोड़ी देवी चोड़ सिंहासन उभी कर जोड़ अंबिका फिर जान स्वामी पुड़े दासमणे बोले चिदंबर जानो बैसो सिंहासनावरी देवी कई जोड़को स्वामी एद शरणागत निता सिंहासन कूड़ी अंत तात्पर्य ऐन आ चिदंबरन अनंत कोटि ब्रह्मांड देवान देवते चिदंबरन आधीन महास्वामी सतंत लोक यम कुंभी पात्र पंचभूत राक्षसरु देवान देवते व्याघ्र प्राणी व्याघ्र सिंह सर्पू इच्छा आज्ञा नड़ी तब इन सृष्टिकर्ता नाने दीनि नानू नानु अंत स्वामी है माधा माधा धाक मानी माधा धाक हसे एल कड़े माधा अंतर इलाद स्वामी आगे महास्वामी नानु नानु अंदान अहंकार अहंकार रही नमनेलू उद्धार नामस्मरणे उद्धार आते अहंकार बड़ ब्राह्मण आगे अवतार नान देवरल अंत अति सरल साधारण जीवन बंद एलू नमस्कार आसन इदे ने कुर्त देवत्वे बाजुटान अनंत कोटि ब्रह्मांड अभिमान बाजुट बंद तानु यी अहंकार रहित जीवन सुखमंत स्वामी ताने नडक तोरस उदाहरण इंत अवतार श्रेष्ठ अवतार अंत राजाराम महाराज को सत्य युगे जे सत्य कलियुगी दाभिकृत्य दासमणे चिदंबर मणुन अवतार थोर अंत हमें मुंह कथा हेगतार राजाराम महाराज इन ना बहुत लक्ष्य स्वामी कृपेचा सागर दया करी दीनावर विप्राला दर्शनासी तैलंग तो दूर देशी होता भक्तराज पूर्ण करी चिदंबरी ध्यान दासमणे स्वामी पुड़े भेटी होता प्रेम गाड़े। तैलंग देश ब्राह्मण महान भक्त राजाराम महाराज भक्त शिरोमणि महान भक्त अंत कोंडाडगतार भक्ति होता भक्तराज पूर्ण परिपूर्ण भक्तराज निरंतर चिदंबर ध्यान दासमणे स्वामी पुड़े भेटी होता प्रेम गाड़े प्रेम दिंद समर्पण भाव दिंद शरणागत स्वामी एदरिगे बंद निंतान भक्त स्वामी दर्शन तगोळिगतान महास्वामी केळ्तार हेंग नडेदप्प निंद कुटुंब ऐन बेकागिद्द निनगे एल्ल सुख अदनो इल्लो ऐन कष्टगळव एल्ल केळिदाग ब्राह्मण ऐन हेळ्तानंबंतद्द नावु तिळ्कोबेकागिद्द भेटी होताची विप्राची कृपा झालीटे स्वामीची त्यास पुसती वर्तमान प्रेम मोहे कृपा करुण कैसा चालतो विचार घरी कुटुंबते फार मणे चिदंबर दास विप्र बोले तो स्वामी स महास्वामी केळगतार एनपा भक्तराज हेंगिदी मन बहा जन इद्दार हेंग ऊट अद हेंग नडद पट्टी पट्टी हेंग अद मन कुटुंब एल्ला हेंग नडसली इष्टेल्ला जनरद खर्च हेंग माडगतिदी इष्टेल्ला मंदी मेलेनप्प अंद्र अंतकणदिंद प्रेमदिंद एल्लरन्नू नोडकोळ्ळगतिदी एल्ला हेंग माडगतिदी अंत हेळि महास्वामी केळगतार दोड्ड संसारद नाविद्र हेळ्तिद्वि हौद स्वामी बंदिद पगार कडिमे बेळ्ळगतद
ನಮ್ಮೆಲ್ಲ ಬಹಳ ಲೋನ್ ಆಗ್ಬಿಟ್ಟಾವ, ಹ್ಯಾಂಗ್ ಮಾಡದಪ್ಪ ಸ್ವಾಮಿ ಚಿದಂಬರ, ಬಹಳ ಹಗಲು ರಾತ್ರಿ ದುಡಿಲಿಗತ್ತೀನಿ, ನೌಕರಿ ಹೋಗ್ತೀನಿ ಮುಂಜಾನೆ ಎದ್ದು ಕಡೆ, ಪ್ಯಾಕೇಜ್ ಬಹಳ ಕಡಿಮೆ ಅದ, ಇವೆಲ್ಲ ನಾವು ಹೇಳ್ತಿದ್ವಿ. ಆದ್ರೆ ಅವನೇ ಪರಬ್ರಹ್ಮ ಪರಿಪೂರ್ಣ ಅಂತೇಳಿ ಒಂದ್ ಕಡೆ ಹೇಳಿಗತ್ತೀವಿ, ಇನ್ನೊಂದ್ ಕಡೆ ಹಿಂಗ್ ಹೇಳ್ತೀವಿ ನಮ್ ಕಷ್ಟ ಬಹಳ ಅದಂತೇಳಿ. ಆದ್ರೆ ಆ ಭಕ್ತ ಶಿರೋಮಣಿ ಏನ್ ಹೇಳಿಗತ್ತಾನಂದ್ರೆ, ಕುಟುಂಬ ಕರಿತ ಸಂರಕ್ಷಣ ಸ್ವಾಮಿ ಆಪುಳೆ ಆಪಣ, ಮಜ ಚಿಂತಾ ಕಾಸಯಾಸಿ ಪ್ರೇಮ ಜಾವೆ ಆನಂದೇಸಿ. ಚಿದಂಬರ, ಯಾರ್ದಿದು ಕುಟುಂಬ, ಯಾರಿಗೆ ಚಿಂತಾ ಅದ ಇದು? ನಿನ್ನ ಕುಟುಂಬದಪ್ಪ, ನಿನ್ನ ಕುಟುಂಬದ ಸ್ವಾಮಿ ಆಪುಳೆ ಆಪಣ, ನಿನ್ನ ಮಕ್ಕಳಿದ್ದೀವಿ ನಾವೆಲ್ಲಾರು, ನೀನ್ ಸೃಷ್ಟಿ ಮಾಡಿದಿ ನಮ್ಮನ್ನ, ಹಂಗಾಗಿ ನಾಯಾ ಚಿಂತಾ ಮಾಡ್ಲಿ. ಮಜ ಚಿಂತಾ ಕಾಸಯಾಸಿ, ನನಗೊಂದ ಒಂದೇನಂದ್ರೆ ಆನಂದ ಪ್ರೇಮ ನಿನ್ ಮ್ಯಾಲದಲ್ಲ, ಅದು ಸಾಕಪ್ಪ, ಅದನ್ನ ಕೊಡು ಅಂತ ಕೇಳಿಗತ್ತಾರ. ನಿರಂತರ ನಿನ್ ಮ್ಯಾಲ ಭಕ್ತಿ ಕೊಡು, ಇದೇ ನಂದು ಏನಪ್ಪಾ ಅಂದ್ರೆ ನಿನ್ನ ಹತ್ರ ವಿನಂತಿ ಅದ. ಭಕ್ತಿ ದಾವಿ ಚಿದಂಬರ ಮಾಜಿ ವಿನಂತಿ ಅವಧಾರ, ಲಾಕ್ಷ್ಮಣ ಚಿದಂಬರ ಕೃಪಾ ಕರಿ ವಿಪ್ರವರ. ನೋಡ್ರಿ, ಈ ಉತ್ತರ ಕೊಟ್ಟಾಗ ಸ್ವಾಮಿಗೆ ಎಷ್ಟು ಆನಂದ ಆಗಿರ್ಬೇಕು. ನಿಜವಾದ ಭಕ್ತರು ಎಲ್ಲ ಸ್ವಾಮಿ ಮೇಲೆ ಭಾರ, ಸ್ವಾಮಿ ಮಾಡ್ತಾನಂತ ಬಾಯಿದೆ ಅನ್ನೋದಲ್ಲ, ಅದನ್ನ ನಿಜವಾಗ್ಲೂ ಸ್ವಾಮಿ ಮೇಲೆ ಭಾರ ಹಾಕಿ ನಿಶ್ಚಿಂತವಾಗಿ ನಿರಂತರ ಅವನ ನಾಮಸ್ಮರಣೆಯಾಗಿದ್ದು ನಿರಂತರ ಅವನ ಭಕ್ತಿ ಒಳಗೆ ಮುಳುಗೋದೇ ಇದು ಏನಂತಂದ್ರೆ ನಿಜವಾದ ಭಕ್ತಿ ಅದ. ಯಾವಾಗ ಮಹಾಸ್ವಾಮಿಗೆ ಭಕ್ತರಾಜ ಹೇಳಿಗತ, ನನ್ನ ಕುಟುಂಬ ಎಲ್ಲಿಂದ ಬಂತಪ್ಪ, ನೀನ್ ಮಾಡಿದ ಕುಟುಂಬದ ಎಲ್ಲಾ ನಿಂದದ, ನೀನ್ ನಡೆಸಿಗತ್ತೀವಿ, ನಿನ್ನಿಂದ ನನ್ನ ಸಂಸಾರ ನಡೆದದ, ನನಗೊಂದ ಒಂದು ನಂದೇನಪ್ಪ ವಿನಂತಿ ಅದ ಏನಂದ್ರೆ, ನಿರಂತರ ನಿನ್ನ ನಾಮಸ್ಮರಣೆ ಕೊಡು, ನಿರಂತರ ನಿನ್ನ ಭಕ್ತಿ ಕೊಡು, ನಿನ್ನ ಭಕ್ತಿ ಆನಂದ ನನಗೆ ಕೊಡು. ಯಾಕಂದ್ರೆ ನಾನು ನೀನು ಭಕ್ತಿ ಮಾಡ್ಬೇಕಾದ್ರೆ ನನ್ನ ಸಂಸಾರದ ಕಷ್ಟ ನನಗೆ ಯಾವುದು ನೆನಪು ಬರಬಾರ್ದು. ನಿನ್ನ ಭಕ್ತಿಯನ್ನ ಆನಂದದಿಂದ ಇದ್ಬಿಟ್ರೆ ಸಾಕದು, ಸಂಸಾರ ನಿಂದದ ನೀ ನಡೆಸ್ತಿದ್ಯಂಬಂತ ಭಾವನೆಯಲ್ಲಿ ವ್ಯಕ್ತ ಮಾಡಿದೆ ನಾನು. ಸ್ವಾಮಿ ಆನಂದೇಕರು ನ ಕರಿತಿ ವಿಪ್ರಾಸಿ ಭಾಷಣ. ಮಹಾಸ್ವಾಮಿಗೆ ಯಾವಾಗ ಈ ಭಕ್ತ ಹಿಂಗ ಹೇಳಿದ, ಎಲ್ಲ ನಿಂದದಪ್ಪ ಸ್ವಾಮಿ, ನಾನೇನ್ ಮಾಡ್ಲಿಕ್ಕೆ ಸಾಧ್ಯದ, ನನಗೆ ಭಕ್ತಿ ನಿಂದು ಕೊಡಂತ ಹೇಳಿದಾಗ ಮಹಾಸ್ವಾಮಿಗೆ ಬಹಳ ಆನಂದ ಆಗಿದೆ. ಓ, ಇವ ಎಲ್ಲ ಏನಂತಂದ್ರ ತಿಳ್ಕೊಂಡ ಅಂತೇಳಿ. ನೋಡ್ರಿ, ಭಗವಂತಗ ಏನ್ ಬೇಕಾಗದ ಅದನ್ನ ನಾವು ಮಾಡ್ಬೇಕು ಹೊರತಾಗಿ, ನಾವು ಮಾಡಿದ್ದು ನೀವು ನನ್ನ ಪ್ರೀತಿ ಮಾಡ್ರಿ ಅಂದ್ರೆ ಹೆಂಗ್ ಭಗವಂತ ಪ್ರೀತಿ ಮಾಡ್ತ? ಭಗವಂತಗೇನ್ ಚಲೋ ಅನ್ನಿಸ್ತದ ಅದನ್ನ ನಾವು ಮಾಡ್ಬೇಕು, ಇಲ್ರಿ ನನಗೆ ಹಿಂಗ ಬರ್ತದ, ನೀವೇನಾರ ಮಾಡ್ರಿ ಭಗವಂತ ನೀವು ಇದನ್ನ ಪ್ರೀತಿ ಮಾಡ್ಬೇಕಂದ್ರೆ ಹಂಗ ನಡೆಯಂಗಿಲ್ಲ. ಹಂಗಾಗಿ ಮಹಾಸ್ವಾಮಿ ಬಹಳ ಆನಂದ ಆಗಿದೆ ಯಾವಾಗ ಭಕ್ತರಾಜ ಭಕ್ತ ಶಿರೋಮಣಿ ಹೇಳ್ಯಾನ, ನಿನ್ನ ಸಂಸಾರದಪ್ಪ ನೀನ್ ನಡೆಸಿದತ್ತೀನಿ, ನನಗ್ಯಾರ್ದು ಚಿಂತೆ ಇಲ್ಲ, ನನ್ಗೆ ಯಾವುದೂ ಚಿಂತೆ ಇಲ್ಲ, ನಾವೇನ್ ನಾಳೆ ಫುಟ್ಪಾತ್ ಮೇಲೆ ಬಂದು ರೋಡ್ ಮೇಲೆ ಬೀಳ್ಬೋದು ಚಿಂತೆ ಇಲ್ಲ, ನಮಗ್ ನೀ ಅರಮನೆ ಕೊಡಬಹುದು ಆದ್ರೂ ಚಿಂತೆ ಇಲ್ಲ. ನನಗೊಂದ ಒಂದು ವಿನಂತಿ ಅದ ಏನಂದ್ರೆ, ಭಕ್ತಿ ದಾವಿ ಚಿದಂಬರ ಮಾಜಿ ವಿನಂತಿ ಅವಧಾರ, ದಾಸ್ ಮನೆ ಚಿದಂಬರ ಕೃಪಾ ಕರಿ ವಿಪ್ರಾವರ. ಹಿಂಗೇನ ಯಾರು ಕೇಳ್ತಾರಲ್ಲ ಅವ್ರಿಗೆ ಮಹಾಸ್ವಾಮಿ ಕೃಪಾ ಮಾಡ್ತಾರ. ಬಹಳ ಆನಂದ ಆಗಿತ್ತು ಸ್ವಾಮಿಗೆ, ಆನಂದದಿಂದ ಅವನ ಹತ್ರ ಭಾಷಣ ಮಾಡಿಗತ್ತಾರ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರೆ, ಇಲ್ಲಿ ಕರಿತಿ ವಿಪ್ರಾಸಿ ಭಾಷಣ ಸ್ವಾಮಿ ಆನಂದೇ ಕರುಣ. ಬಹಳ ಆನಂದ ಆಗಿತ್ತು ಸ್ವಾಮಿಗೆ. ಆ ಭಕ್ತರಾಜ ಕೇಳಿಗತ್ತಾರೆ ಏನಂತಂದ್ರೆ, ಸ್ವಾಮಿ ಸ್ವತಃ ತಮ್ಮ ಬಾಯಿಂದ ಹೇಳಿಗತ್ತಾರ, ಭಕ್ತರಾಜ ತೂ ಪ್ರೇಮಳ ದೂಜಿ ನಸೆ ತಳಮಳ. ಪಾಠ ಭಕ್ತ ಭಕ್ತ ಶಿರೋಮಣಿ, ನೀನು ಭಕ್ತರಾಜ ಇದ್ಯಪ್ಪ, ಪ್ರೇಮಳ ಭಕ್ತದ ನಿಂಗ ನಿನ್ನ ಅನನ್ಯವಾದಂತ ಅನಂತ ಪ್ರೇಮ ನನ್ ಮೇಲದಪ್ಪ ನಿಂಗ, ಹಂಗಾಗಿ ನಿನಗ್ ಬೇರೆ ಯಾವ್ದು ತಳಮಳ ಇಲ್ಲ. ನೋಡ್ರಿ, ಎಷ್ಟೋ ಮಂದಿ ನಾವು ಇತ್ತಾಗ ಭಕ್ತಿನೂ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಅಭಂಗ ಬರ್ಕೋತೀವಿ, ಸಾವಿರಾರು ಅಭಂಗ ಬರ್ದೀವಿ, ಇದು ಮಾಡಿವಿ, ಅದು ಮಾಡಿವಿ, ಅಲ್ಲಿ ಹೋಗಿವಿ, ಪ್ರದರ್ಶನ ಹಾಕಿವಿ, ಉಪವಾಸಗಳನ್ನ ಮಾಡಿವಿ, ಏನೇನೋ ಮಾಡಿವಿ, ಆದ್ರೆ ತಳಮಳ ಹೋಗಿಲ್ಲ ನಮ್ಗೆ. ಅದ ಹೆಂಗಾಗ್ತದೋ ಏನೋ, ಇದು ಹೆಂಗಾಗ್ತದೋ ಏನೋ, ಅಲ್ಲಿ ಮಾಡ್ಬೇಕು, ಇವ್ರ ಬದ್ನ ಮಾಡ್ಬೇಕು, ಅವ್ರದ್ದು ನೌಕರಿ ಆಗ್ಬೇಕು, ಎಂದಾದ್ರೂ ಆದದ್ದಾಗ್ಲಿ, ಬಂದದ್ದು ಬರ್ಲಿ, ನಿನ್ನ ಕೃಪಾ ಒಂದಿದ್ಯಪ್ಪ ಸ್ವಾಮಿ, ಏನಾದದ್ದಾಗ್ಲಿ
ಏನ್ ಆಗ್ತದ ಹೋದ್ರ ಪ್ರಾಣ ಹೋಗ್ತದ ನಂದೇನದ ಪ್ರಾಣ ನಾನೇನ್ ತಂದೇನಿ ನಂದೇನ್ ದೇಹ ಅದ ಇದು ನಂದೇನ್ ಕುಟುಂಬ ಅದ ಇದು ಯಾವ್ದು ಶಾಶ್ವತ ಅದ ನಮ್ಮವರಂತ ಯಾರಿದ್ದಾರ ಹಂಗಾಗಿ ನೀನೇ ಸರ್ವಸ್ವ ಇದ್ಯಪ್ಪ ಸ್ವಾಮಿ ನೀನೇ ನನ್ನ ಸರ್ವಸ್ವ ಇದ್ದೀನಿ ಅಂಬ ಭಾವನೆ ಶಬ್ದ ಜ್ಞಾನದಿಂದ ಹೇಳೋದ್ಕಿಂತ ಅದನ್ನ ನಡ್ಕೊಂಡು ಅನುಭವ ತಗೊಂಡು ಯಾವ ರೀತಿ ನಮಗ ಸ್ವಾಮಿ ನಾಮಸ್ಮರಣೆ ಮಾಡ್ಬೇಕಂದ್ರ ಸ್ವಾಮಿ ಭಕ್ತಿ ಮಾಡ್ಬೇಕಂದ್ರ ಲೌಕಿಕ ಚಿಂತೆಗಳು ಬರೋದು ಸಹಜ ಅದು ಆ ಚಿಂತನೆ ಬಂದಾಗ ಲೌಕಿಕ ಚಿಂತೆ ಬಂದಾಗ ಭಗವಂತನ ಚಿಂತನೆ ಮಾಡ್ಕೋತ ಸ್ವಾಮಿ ಯಾವ ರೀತಿ ಭಕ್ತರಾಜ ತೈಲಂಗ ದೇಶದ ಬ್ರಾಹ್ಮಣ ಹೇಳಾನ ಹಂಗ ನಾವು ಸ್ವಾಮಿ ಎದುರಿಗೆ ಹೇಳ್ಬೇಕು ಅಪ್ಪ ಚಿದಂಬರ ನೀನೆಲ್ಲ ನೋಡ್ಕೊಳಕ್ಕಿದ್ದಾಗ ಮತ್ತಾಕ್ ನನ್ನ ಮನಸ್ಸು ಈ ಕಡೆ ತಗೊಂಡು ಹೋಗ್ತೀಯಪ್ಪ ನಿನ್ನ ನಾಮಸ್ಮರಣೆ ಕೊಡು ನಿನ್ನ ಭಕ್ತಿ ಕೊಡು ನನಗೆ ಈ ಚಿಂತೆ ಇಲ್ಲಪ್ಪ ಸ್ವಾಮಿ ನನ್ನ ಚಿಂತೆ ಬ್ಯಾಡ ಆಗಿದೆ ಇದು ಏನಾದ್ರೂ ದಾಕೋಲ್ಲ ನಿನ್ ಮ್ಯಾಲ್ ಭಾರ ಹಾಕಿನಿ ನೀನ್ ಇದ್ದೀಯಲ್ಲ ನನ್ಗ್ಯಾಕೆ ಚಿಂತೆ ನಿನ್ನ ಕುಟುಂಬ ಅದ ಇದು ನಿನ್ನ ಎಲ್ಲಾ ಪ್ರಾಬ್ಲಮ್ ನನ್ಗೇನ್ ಕಷ್ಟಗಳವೆಲ್ಲ ನಿನ್ನೂ ಅವ ಹಂಗಾಗಿ ನೀನ್ ಇದನ್ನ ನಡೆಸ್ತಿ ಹೊರತಾಗಿ ನನಗ್ ಕೊಡೋದು ಒಂದೇ ಕೊಡಪ್ಪ ಭಕ್ತಿ ಕೊಡು ನಾಮಸ್ಮರಣೆ ಕೊಡು ಇದೇನಪ್ಪ ಅಂದ್ರೆ ಭಕ್ತರ ಲಕ್ಷಣ ಅದ ಅದನ್ನ ಮಹಾಸ್ವಾಮಿ ಹೇಳಿಗತ್ತಾರೆ ಬಹಳ ಆನಂದ ಆಗಿದಪ್ಪ ನೀನ್ ನನ್ನ ಮೇಲೆ ಪ್ರೇಮ ಅದ ನನ್ನ ಮೇಲೆ ವಿಶ್ವಾಸ ಅದ ನನ್ನ ಮೇಲೆ ದೃಢ ನಿಶ್ಚಯ ಅದ ಹಂಗಾಗಿ ಸರ್ವಸ್ವವನ್ನ ಭಾರ ನನ್ನ ಮೇಲೆ ಹಾಕಿದಿ ನೀನು ನಿನ್ನ ಸಂಸಾರದ ಚಿಂತೆ ತಳಮಳ ಯಾವ್ದೂ ನಿನ್ನ ಹತ್ರ ಇಲ್ಲ ಇದು ನನಗೆ ಬಹಳ ಆನಂದ ಆಗಿದೆ ಯಾವಾಗ ನೀ ಎಲ್ಲಾ ನನ್ನ ಮೇಲೆ ಭಾರ ಹಾಕ್ತಿದೋ ಅವಾಗ ನಾ ಭಾರ ತಗೋದು ಅನನ್ಯ ಚಿಂತೆಯಂತೂ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಭಗವಂತ ಹೇಳಿದ ಮಾತದು ಆಗ ಅವ ಹೇಳೋಣ ನಾವು ಅದನ್ನ ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಅದನ್ನ ಏನಪ್ಪ ಅಂತಂದ್ರೆ ನಡ್ಕೊಳ್ಳಿಗತ್ತೀವಿ ಯಾಕಂದ್ರೆ ನೋಡ್ರಿ ನಾವು ಗ್ರಂಥಗಳು ಸಾವಿರಾರು ಓದ್ಬೋದು ಸಾವಿರಾರು ಅಭಂಗ ಬರ್ಕೋಬಹುದು ಅದ್ರದ್ದು ಅರ್ಥನೂ ತಿಳ್ಕೋಬಹುದು ಎಲ್ಲಿವರೆಗೂ ಅದ್ರದ್ದು ಮೂಲ ತತ್ವ ಅದ ಅದನ್ನ ತಿಳ್ಕೊಂಡೇನಪ್ಪ ಅಂದ್ರೆ ಅದನ್ನ ನಾವು ಚಿಂತನೆ ಮಾಡಲಿಲ್ಲ ಏಕಾಂತದಲ್ಲಿ ನಾವೇನಪ್ಪ ಅಂತಂದ್ರೆ ಇಲ್ಲದ್ದೇನಪ್ಪ ಅಂದ್ರೆ ಮನಸ್ಸಿಗೆ ಕಲ್ಪನಾ ವಿಕಲ್ಪಗಳನ್ನು ಕೊಟ್ಟು ಹೋತ ಹೋದ್ರೆ ಅದೇನಪ್ಪ ಅಂದ್ರೆ ಸಮಯ ವ್ಯರ್ಥ ಆಗ್ತದೆ ಹಂಗಾಗಿ ಇಲ್ಲಿ ಈ ಭಕ್ತರಾಜ ಏನ್ ಮಾಡ್ಯಾನ ಎಲ್ಲ ಸ್ವಾಮಿ ಮೇಲೆ ಭಾರ ಹಾಕಾನ ಏನಾದ ಭಯಕೃತ್ ಭಯ ನಾಶನ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮದೊಳಗ ಯಾವುದಕ್ಕೂ ಅಂಜದ ಅವಶ್ಯಕತೆ ಇಲ್ಲ ಸುಧಾ ಭಕ್ತ ಜಾಲೋ ನಿರ್ಭಯ ಅಂತರಿ ಅಂತ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ ನಾನಿನ್ನ ಭಕ್ತ ಇದೀನ ಆದ್ರೆ ಅಂಜಿಕದಪ್ಪ ಅಂತಂದ್ರೆ ಭಗವಂತನ ಮರ್ಯಾದೆಗೆ ಅದೊಂದು ಪ್ರಶ್ನೆ ಬರ್ತದೆ ಮನಸ್ಸೇನ ಚಿದಂಬರ ಭಕ್ತ ಆಗಿನಂತಂದ್ರೆ ಜಗತ್ನಾಗ ಯಾವ ಶಕ್ತಿಯೂ ಅಂಜಬೇಕಾಗಿಲ್ಲ ಯಮೈ ಭೀತಿನಿ ತೇಜಸ್ವಿ ಪೂಜಿಲ ತಾರಕೇಶ್ವರ ತುಜ ನಮೋ ನಮೋ ಭಗವಂತ ಯಮಧರ್ಮರಾಜ ಯಾವಾಗ ಇಲ್ಲಿ ಸಿದ್ಧನಗಲ್ಲಿಯೊಳಗೆ ಬಂದು ಕೂತಿರ್ತಾನ ಭಗವಂತನ ಅವತಾರ ಸಮಾಪ್ತಿ ಸಮಯದೊಳಗೆ ಎಲ್ಲಾರು ಕೇಳ್ತಾರ ಅಲ್ಲ್ಯಾಕ ಸಿದ್ಧನಗಲ್ಲಿ ಮೇಲೆ ಅಲ್ಲಿ ಕೂತಿಯಪ್ಪ ಪಚ್ಚಿಟ್ಕೊಂಡಂತಂದ್ರೆ ಚಿದಂಬರ ನಾಮಸ್ಮರಣೆ ಮಾಡೋರು ನನ್ನ ಹೆಗಲ ಮೇಲೆ ಕಾಲಿಟ್ಟವ್ರೇನಪ್ಪ ಅಂದ್ರೆ ವೈಕುಂಠಕ್ಕೆ ಹೋಗ್ತಾರ ಅಂಥದಲ್ಲಿ ನಾನೇನ್ ಬಂದ್ರು ಅಲ್ಲಿ ಎಲ್ಲಿ ಬರ್ಲಿ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಚಿದಂಬರ ನಾಮಸ್ಮರಣೆ ಮಾಡೋರಿಗೆ ಯಾವುದು ಅಂಜಿಕೆ ಇರಬಾರ್ದು ಅದಿರದು ಅಂಜಿಕೆ ಇರಬಾರ್ದು ಯಾರು ಏನ್ ಮಾಡ್ತಾರ ಬಹಳ ನಾಲ್ಕು ಕಳಿತಾರ ಬಡಿತಾರ ಏನೇನೋ ಮಾತಾಡ್ಕೋತಾರ ಏನ್ ಬೇಕಾದ್ ಮಾಡ್ತಾರ ಆದ್ರೆ ನನ್ ಭಕ್ತಿ ಒಂಚೂರು ಏನಪ್ಪ ಅಂತಂದ್ರೆ ಅದಕ್ಕೆ ಅದ್ರೊಳಗ ಒಂಚೂರು ಏನಂತಂದ್ರೆ ಸಂಶಯ ಬರಬಾರ್ದು ಆ ರೀತಿ ಭಕ್ತ ನಡ್ಕೊಂಡಿದ್ದಕ್ಕೆ ಮಹಾಸ್ವಾಮಿಗೆ ಆನಂದ ಆಗತ್ತೆ ಎಲ್ಲ ಭಾರ ಬಂದ ಸಂಸಾರದ್ದು ನಿಜವಾಗ್ಲೂ ಅವ ಹಾಕ್ಬಿಟ್ಟ ಸ್ವಾಮಿ ಮೇಲೆ ಬೇರೆ ಯಾವ ಚಿಂತೆ ಇಲ್ಲ ತಳಮಳೆ ಇಲ್ಲ ನಾವೆಲ್ಲ ಅಭಂಗ ಬರ್ಕೋತೀವಿ ಎಲ್ಲಾ ಮಾಡ್ತೀವಿ ಶ್ರವಣ ಮಾಡ್ತೀವಿ ಕೇಳ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೆ ರಾತ್ರಿ ನಿದ್ದಿ ಬರಂಗ ಯಾತ್ ನಿದ್ದಿ ಬರಂಗ್ಲ ಅಯ್ಯೋ ಇದೇನಾಗ್ತದೋ ಏನು ಮುಂದೆ ಹೆಂಗ ಅಂದ್ರೆ ನಾವು ಹೆಂಗ ಇದು ಒಂದ್ ರೀತಿ ಇದು ಏನಂದ್ರೆ ಕಾಂಟ್ರಡಿಕ್ಷನ್ ಆಗ್ತದೆ ಆದ್ರೆ ಈ ಭಕ್ತ ಹಂಗಿಲ್ಲ ಅದಕ್ಕೆ ಸ್ವಾಮಿ ಬಹಳ ಆನಂದ ಆಗಿದೆ ಕೇಳಿಗತಾರ ಭಕ್ತ ರಾಜ ತೂ ಪ್ರೇಮಳ ದೂಜಿ ನಶೆ ತಳಮಳ ಪ್ರಪಂಚ ಚಾಲತಸೆ ಕೈಸಾ ವೃತ್ತಾಂತ ಪುಸತೋ ಥೋಡಾಸಾ ದಾಸ್ಮಣೆ ತೋ ಬ್ರಾಹ್ಮಣ ಬೋಲೆ ಸ್ವಾಮಿ ಲಾಗಿ ಶರಣ ಮತ್ತೆ ಮಹಾಸ್ವಾಮಿಗಳು ಕೇಳಿಗತಾರ ಪ್ರೀತಿಯಿಂದ ಅಂತಕರಣದಿಂದ ಹೆಂಗಪ್ಪ ಪ್ರಪಂಚ ನಡೆಸಿದಿ ಖರ್ಚು ಹೆಂಗ ಮಾಡ್ತಿದಿ ಹೆಂಗ ಹೇಳಪ್ಪ
ಅವಾಗ ಬ್ರಾಹ್ಮಣ ಹೇಳಿಕತಾನ ದಾಸ್ಮಣ ಇತ್ತು ಬ್ರಾಹ್ಮಣ ಬೋಲಿ ಸ್ವಾಮಿ ಲಾಗಿ ಶರಣ ಸ್ವಾಮಿ ಲಾಗಿ ಶರಣ ಹೋಗ್ಬಿಟ್ಟಿನಿ ಸಂಸಾರ ಹ್ಯಾಂಗ್ ನಡೀತಾ ಇರುತ್ತು ಸಾಬ್ರಿ ನಾ ಹೋಗಿಲ್ಲ ಪ್ರಪಂಚ ಕೈಸ ಚಾಲವಿತ ತೂಚಿ ಜಾನಸಿ ಅನಂತ ಅಲ್ಪ ಚಿದಂಬರ ಈ ಅನಂತ ಕೋಟಿ ಬ್ರಹ್ಮಾಂಡದೇ ನಿನ್ ಸಂಸಾರದ ಮತ್ತೆ ನನ್ನ ಸಂಸಾರ ನಿಂದ ಅದ ಹಂಗಾಗಿ ನೀನ್ ಹೇಳ್ಬೇಕು ನನಗ ನನ್ ಸಂಸಾರ ಹೆಂಗ್ ನಡೆದ ಅಂತೇಳಿ ನೀನ್ ನನಗ್ ಕೇಳಿದ್ರೆ ಹೆಂಗಪ್ಪ ಅಂತ ಕೇಳಿದ ನೋಡ್ರಿ ಪ್ರಪಂಚ ಕೈಸ ಚಾಲವಿತ ತೂಚಿ ಜಾನಸಿ ಅನಂತ ನನ್ನ ಪ್ರಪಂಚ ಹೆಂಗ್ ನಡೆದಮ್ಮ ನಿನ್ ಗೊತ್ತಿಲ್ಲೇನು ನೀನೇ ನಡ್ಸಿದ್ಯಲ್ಲಪ್ಪ ನಾನು ಯಾರನ್ನ ಕೇಳಿ ನಿನ್ನ ಬಿಟ್ಟು ನನಗೆ ನಿನ್ ಬಿಟ್ಟು ಯಾರು ಗತಿ ಇದ್ದಾರೆ ನೀನ್ ನನ್ನ ಸಂಸಾರ ನಡೆಸ್ತಿದ್ದೀನಿ ನನ್ನ ಸಂಸಾರದ ಒಡೆ ಇದ್ದೀನಿ ನನ್ನ ಫ್ಯಾಮಿಲಿ ಏನಪ್ಪ ಅಂದ್ರೆ ನಮ್ಮ ಸಂಸಾರದ ನಮ್ಮ ಕುಟುಂಬದ ಹಿರಿಯ ನೀನೇ ಇದ್ದೀನಿ ಹಂಗಾಗಿ ನೀನ್ ನಡೆಸಿದ್ಯಪ್ಪ ನನಗೇನ್ ಕೇಳ್ತಿದ್ಯ ಅಂತ ಕೇಳಿದೆ ತಾನು ಮೀತೋ ನಮಗೆ ಕುಣಾಸಿ ಭಜನ ಕರೀತೋ ಅಹರ್ನಿಸಿ ತುಮಚೆ ತುಮಿ ಚಾಲವಿತ ಕಾಯ ಮಜಸಿ ಪುಸತ ದಾಸ್ ಮಣೆ ಚಿದಂಬರ ಮಣೆ ಭಕ್ತರಾಜ ಥೋರ ನೋಡ್ರಿ ಎಷ್ಟು ಸುಂದರವಾಗಿ ಅವ ಮಹಾಸ್ವಾಮಿ ಹೇಳಿಗತಾನೆ ಅಂದ್ರೆ ನಾನು ಯಾರನ್ನೂ ಕೇಳಂಗಿಲ್ಲ ನನ್ನ ಸಂಸಾರದ ಬಗ್ಗೆ ಯಾಕಂದ್ರೆ ನಿನ್ನ ಸಂಸಾರದ ಇದು ನನಗ್ ಬರೇ ಭಕ್ತಿ ಬೇಕು ಭಜನ್ ಬೇಕು ನಿಂದು ಭಜನೆ ಅಹರ್ನಿಶಿ ನಂದು ಆಗ್ಬೇಕು ಹಂಗಾಗಿ ನಾನು ನಿನ್ನ ಭಕ್ತಿ ಭಜನ್ ಅಷ್ಟೇ ಮಾಡ್ತೀನಿ ತುಮಚೆ ತುಮಿ ಚಾಲವಿತ ಇದು ನಿನ್ನ ಸಂಸಾರದ ನನ್ನ ಸಂಸಾರ ಅಲ್ಲ ಶಬ್ದಗಳಲ್ಲಿ ಹೇಳೋದಕ್ಕಿಂತ ನಿಜವಾಗ್ಲೂ ಇದು ನಿನ್ನ ಸಂಸಾರದ ಅಂತ ಹೇಳಿ ಅಂತಃಕರಣದಿಂದ ಸ್ವಾಮಿ ಹತ್ರ ಹೇಳ್ಬೇಕು ತುಮಚೆ ತುಮಿ ಚಾಲವಿತ ಕಾಯ ಮಜಸಿ ಪುಸತ ಚಿದಂಬರ ನೀ ನನ್ಗೇನ್ ಕೇಳ್ತೀಯಪ್ಪ ಇದು ನಿನ್ನ ಸಂಸಾರದ ನೀನ್ ನಡೆಸಿಗತಿದಿ ಇದೆಂತ ಏನಪ್ಪ ಅಂತಂದ್ರೆ ವಿಡಂಬನ ಅದ ನೀ ನನ್ನ ಕೇಳಿಗತಿಯಲ್ಲ ನಿನಗೇನ್ ಗೊತ್ತಿಲ್ಲ ಏನಂತ ನಿನ್ನ ಸಂಸಾರ ಹೆಂಗ್ ನಡೆದ ನಿನಗ್ ಗೊತ್ತದ ದಾಸ್ ಮಣೆ ಚಿದಂಬರ ಮಣೆ ಭಕ್ತರಾಜ ಥೋರ ರಾಜಾರಾಮ್ ಮಹಾರಾಜರು ಆ ಭಕ್ತರಾಜ ಕೊಟ್ಟಂತ ಉತ್ತರಕ್ಕ ಮತ್ ಹೇಳಿಗತಾರ ಭಕ್ತರಾಜ ಥೋರ ಅಂತ ಹೇಳಿಗತಾರ ಎಷ್ಟು ಸಣ್ಣ ಸೂಕ್ಷ್ಮ ಫಿಲಾಸಫಿ ಅದ ಈ ತತ್ವ ಹೆಂಗದ ಅಂತಂದ್ರೆ ಎಲ್ಲಾ ಸ್ವಾಮಿ ಮೇಲೆ ಭಾರ ಹಾಕದ ಬಹಳ ಸರಳವಾಗಿ ಹೇಳ್ತೀವಿ ನಾವೆಲ್ಲ ಏನಾದ್ರೂ ಒಳ್ಳೇದಾಯ್ತಂದ್ರೆ ನಾ ಮಾಡೀನಿ ಅಂತ ಹೇಳ್ತೀವಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಸ್ವಾಮಿ ಇಚ್ಛಾ ರೀ ಸ್ವಾಮಿಗೆ ಯಾಕೋ ಮನಸ್ಸಿಗೆ ಬಂದಿಲ್ಲ ಹಿಂಗೆಲ್ಲ ನಾವು ಮಾತಾಡ್ತೀವಿ ಆದ್ರೆ ಈ ಭಕ್ತರಾಜ ಹೆಂಗಿದ್ದಾನಂದ್ರೆ ಸಂಪೂರ್ಣ ಸಂಸಾರವನ್ನ ಸ್ವಾಮಿಗೆ ಒಪ್ಪಿಸಿಬಿಟ್ಟಾನ ಎಲ್ಲಾ ನಿಂದೆಯಪ್ಪ ನೀನೇ ನಡೆಸಿಗತ್ತೀರಿ ನನಗ್ಯಾಕೆ ಕೇಳಿಗತ್ತೆ ಅಂತ ಹೇಳಿದಾಗ ಮಹಾಸ್ವಾಮಿಗೆ ಇನ್ನೂ ಆನಂದ ಆಗ್ತದೆ ರಾಜಾರಾಮ್ ಮಹಾರಾಜ ಅವನಿಗೆ ವರ್ಣನ್ ಮಾಡಿಗತಾರೆ ಸ್ವಾಮಿ ಮಣತಿ ವಿಪ್ರಾಸಿ ದೇತೋ ನಿರೂಪ ಘರಾಸಿ ಆಜ್ಞಾ ಮಣೇತೋ ಬ್ರಾಹ್ಮಣ ಸನ್ಮುಖ ಬೈಸ ವಿಲಾಜಾಣ ಮಹಾಸ್ವಾಮಿ ಹೇಳಿಗತಾರ ಆಯ್ತಪ್ಪ ಹೋಗ್ಬ ನಿನ್ನ ಸಂಸಾರ ಸುಖಮಯವಾಗಿರ್ಲಿ ನಿನಗ್ ನಿರೋಪ ಕೊಡ್ತೀನಿ ಅಂತ ಹೇಳಿದಾಗ ಮಹಾಸ್ವಾಮಿ ಎದುರಿಗೆ ಸ್ವಾಮಿಯನ್ನ ಕಣ್ ತುಂಬಾ ನೋಡ್ಕೋತ ಕೂತಾನ ಆಜ್ಞಾಮಣೇತೋ ಬ್ರಾಹ್ಮಣ ಸನ್ಮುಖ ಬೈಸ ವಿಲಾಜಾಣ ಮಹಾಸ್ವಾಮಿ ಒಳಗ್ ಹೋಗಿ ಎರಡು ಸೇರ ಅಕ್ಕಿ ತಗೊಂಡ್ ಬಂದ ಅವನಿಗೆ ಕೊಡ್ಲಿಗತಾನ ತಾಂದುಳ ದಿಲೆ ದೋನ ಸೇರ ಕುಂಕು ಸುಪಾರಿ ಚಾವರ ದಾಸ್ಮನೆ ಚಿದಂಬರ ಲೀಲಾದಾವಿ ವಿಶ್ವಂಭರ ನೋಡ್ರಿ ಮಹಾಸ್ವಾಮಿ ಮೇಲೆ ಯಾವ ಮಟ್ಟದ ವಿಶ್ವಾಸ ಇಟ್ಟಾನ ಆ ವಿಶ್ವಾಸಕ್ಕೆ ಪ್ರಮಾಣವಾಗಿ ಸ್ವಾಮಿ ಅವನ ಸಂಸಾರ ನಡೆಸ್ತಾನೆ ಇದ್ರು ಆದ್ರೂ ಇನ್ನೂ ಏನಪ್ಪ ಅಂತಂದ್ರೆ ಅವನಿಗೆ ಯಾವುದೂ ಚಿಂತೆ ಇರಲಾರ್ದಂಗ ಸಂಪೂರ್ಣ ನಿರಂತರ ಅವ ಚಿದಂಬರನ ಚಿಂತನ ಮತ್ತು ಚಿದಂಬರನ ಸ್ಮರಣ ಚಿದಂಬರನ ಭಜನೆ ಬಿಟ್ಟು ಬ್ಯಾರೆ ಕಡೆ ಎಲ್ಲೂ ಅವ್ನ ಲಕ್ಷ ಹೋಗ್ಬಾರ್ದು ಅಂತೇಳಿ ಸ್ವಾಮಿ ಅವನಿಗೆ ಕೃಪಾ ಮಾಡಿ ಒಳಗಿಂದ ಹೋಗಿ ಎರಡು ಸೇರ ಅಕ್ಕಿ ತಂದುಕೊಳ್ಳಿಗತ್ತಾರ ತಾಂದೂಳ ದೆಲೆ ದೋನ ಸೇರ ಕುಂಕು ಸುಪಾರಿ ಚಾವರ ಅದ್ರ ಮೇಲೆ ಕುಂಕು ಮತ್ತು ಅಡಕಿ ಬೆಟ್ಟ ಇಟ್ಟು ಕೃಪಾ ಮಾಡಿಗತ್ತಾರ ದಾಸ್ಮಣೆ ಚಿದಂಬರ ಲೀಲಾದಾವಿ ವಿಶ್ವಂಬರ ಮಹಾಸ್ವಾಮಿ ಎಂಬಂತಹದ್ದು ಇಲ್ಲೇ ಲೀಲಾ ಮಾಡ್ಲಿಗತ್ತಾರ ಏನ್ ಮಾಡಿದಮ್ಮ ಬ್ರಾಹ್ಮಣ ಎಲ್ಲ ಸ್ವಾಮಿ ಮೇಲೆ ನಿಜವಾಗ್ಲೂ ಸ್ವಾಮಿ ಮೇಲೆ ಭಾರ ಹಾಕ್ಬಿಟ್ಟ ನಿಶ್ಚಿಂತ ಆಗ್ಬಿಟ್ಟ ಇದು ಪ್ರಾಕ್ಟಿಕಲಿ ನಾವು ಮಾಡ್ಬೇಕಾದ್ರೆ ಏನಾಗ್ತದಂದ್ರೆ ನಮಗೂ ಸಂಸಾರದ ಚಿಂತೆಗಳು ಬರ್ತಾವ ಆದ್ರೆ ಅವು ಬಂದಾಗೊಮ್ಮೆ ಅವನ್ನ ಡಿಲೀಟ್ ಮಾಡಿ ಅವನ್ನ ಸ್ವಾಮಿ ಮೇಲೆ ಭಾರ ಹಾಕಿ ಆ ಕ್ಷಣಕ್ಕೆ ಸ್ವಾಮಿಗೆ ಹೇಳ್ಬೇಕು ನಾವು ಪ್ರತ್ಯಕ್ಷವಾಗಿ ಹೇಳ್ಬೇಕು ಮನಸ್ಸಿಂದ ಹೇಳ್ಬೇಕು ಅಪ್ಪ ನೀನಿದ್ದೀಯಲ್ಲಪ್ಪ ಸ್ವಾಮಿ ನಾನು ಯಾಕೆ ಚಿಂತೆ ಮಾಡ್ಲಿ ನಿನ್ನ ಸಂಸಾರದ ಇದು
ಹಂಗಾಗಿ ಈ ಸಂಸಾರದ ಭಾರ ನೀ ತಗೋ, ನನಗ್ ಮಾತ್ರ ಅಹರ್ನಿಶಿ ನಿನ್ನ ನಾಮ ಕೊಡಪ್ಪ, ನಿನ್ನ ಭಕ್ತಿ ಕೊಡು. ಭಕ್ತಿ ಇಲ್ಲದ ನಂಗ್ ಮತ್ತೇನು ಬೇಡ. ಯಾವಾಗ ನಾ ನಿನ್ನ ಭಕ್ತಿ ಮಾಡಿದ್ನ ಅಂದ್ರ ಈ ಅನಂತ ಕೋಟಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತ ಆ ಬ್ರಹ್ಮದೇವರಿಗೆ ಮಹಾಸ್ವಾಮಿ ಹೇಳ್ತಾರೆ, ನೀ ನನ್ನ ನಾಮಸ್ಮರಣೆ ಮಾಡು, ನಾನು ಸಂಸಾರದೆಲ್ಲ ನೋಡ್ಕೋತೀನಿ, ನೀ ನಿಮಿತ್ತ ಮಾತ್ರ ಇದ್ದೀವಿ, ನಾ ನಿಮಿತ್ತ ಮಾತ್ರ ಇದ್ದಿ, ನಮ್ಮಂತಹದ್ದು ಅರಿವು ನಮಗೆ ಆಗ್ಬೇಕಾಗಿದೆ. ಅದು ಆಗ್ಕೊಳ್ಳೆ ಸ್ವಾಮಿ ಹೇಳಿದಂತ ಶ್ಲೋಕ ಏನದಲ್ಲ, ಯೋಗಕ್ಷೇಮಂ ಮಹಾಮ್ಯಂ, ಬಂದ್ಬಿಡ್ತಾನೆ ನೋಡ್ಕೋತ ಸಂಸಾರದ ಭಾರ ತಗೋತಾನೆ. 36 ವರ್ಷ ನೀರು ತುಂಬಾ ಕೆಲಸ ಮಾಡಾನೆ ಏಕನಾಥ್ ಮಹಾರಾಜನ ಮನ್ಯಾಗ, ಜನಾಬಾಯಿ ಮನ್ಯಾಗ ಬೀಸ ಕೆಲಸ ಮಾಡಾನ, ಅರ್ಜುನನ್ ಕುದುರಿ ತೊಳೆದಾನ, ಸ್ನಾನ ಮಾಡಿಸಾನ, ಎಲ್ಲೇನಂತಂದ್ರ ಅವನ ಮ್ಯಾಲೆ ಭಾರ ಹಾಕ್ತೀವೋ, ನಮಗ ಅವನ ಮ್ಯಾಲೆ ಭಾರ ಹಾಕಕ್ಕಿಂತ ನಾನ್ ಮಾಡಿನಿ ನಾ ಮಾಡಿನಿ ಅಂತ ಹೇಳಿ ಟೆನ್ಷನ್ ತಗೋಬೇಕಾಗಿ. ಭಗವಂತ ಹೇಳಿದ ತಾನ ಆರಾಮಾಗಿರಪ್ಪ, ನೀವು ನಿಮ್ ಟೆನ್ಷನ್ ಎಲ್ಲ ನಾ ತಗೋತೀನಿ, ನನಗ್ ಕೊಟ್ಬಿಡ್ರಿ, ನೀವು ಆರಾಮಾಗಿ ಆನಂದದಿಂದ ನನ್ನ ನಾಮಸ್ಮರಣೆ ಭಕ್ತಿ ಮಾಡ್ರಿ. ಏ ಹಂಗ್ಯಾಕ್ರಿ, ನಾವು ಇದೀವಲ್ಲ, ನಾವೆಲ್ಲ ದೊಡ್ಡ ಎಲ್ಲ ಇದೀವಿ, ನಾವು ಪ್ಯಾಕೇಜ್ ನಮ್ಗೆಲ್ಲ ಇದು ಅದ, ಪಗಾರ ಅದ, ದುಡಿಬೇಕು, ಬೋನಸ್ ತಗೋಬೇಕು, ಬಾಸ್ ನ ಖುಷಿ ಮಾಡ್ಬೇಕು, ಇದೆಲ್ಲ ಏನಂತಂದ್ರ ಈ ಏನ ನಾಶವಂತ ಅದ, ಅದ್ರೊಳಗ್ ಬಿದ್ದು ಬಹಳ ಟೆನ್ಷನ್ ತಗೊಂಡ್ಬಿಡ್ತೀವಿ ನಾವು. ಹೆಂಗಪ್ಪ ಮುಂದ ಏನಾಗ್ತದೋ ಏನೋ ಹೆಂಗ ಅಂತೇಳಿ ನಮ್ದೇ ನಾವು ಅನು ಇದು ಮಾಡ್ಕೊಂಬಣ, ಚಿಂತನೆ ಮಾಡ್ಕೊಂಬಣ. ಎಷ್ಟು ನಾವು ಅಭಂಗ ಓದ್ತೀವಿ, ಎಷ್ಟು ಸ್ಮರಣೆ ಮಾಡ್ತೀವಿ, ಭಗವಂತ ನಾಮಸ್ಮರಣೆ ಮಾಡ್ತೀವಿ, ಆದ್ರೂ ಅದು ಏನಪ್ಪ ಅಂತಂದ್ರೆ ನಮಗ ನಮ್ಮ ಸಂಸಾರದ ಚಿಂತೆ, ನಮ್ದು ಒಬ್ಬರದ ಅಲ್ಲ, ನಮ್ ಸಂಸಾರ ಅಷ್ಟೇ ಅದು, ನಾವ್ ಇನ್ನೂ 10 ಮಂದಿ ಸಂಸಾರದನ್ನು ವಿಚಾರ ಮಾಡ್ತೀವಿ. ಮೂರನೇದವ್ರ ವಿಚಾರ ಅನ್ಕೊಂಡು ನಮಗ್ ಬಹಳ ಇಷ್ಟ, ಬಹಳ ಬಹಳ. ಅದು ಹಿಂಗ ಯಾರು ಬಂದು ಮೂರನೇದವ್ರ ಡಿಸ್ಕಷನ್ ಮಾಡಿದನ್ಕೂ ನಾವು ಆನಂದದಿಂದ ಹಾ ಹೂ ಅಂತೇಳಿ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಸೇರಿಸಿ ಅದನ್ನ ಆನಂದದಿಂದ ಡಿಸ್ಕಸ್ ಮಾಡ್ತೀವಿ. ಆದ್ರೆ ಈ ಭಕ್ತ ಶಿರೋಮಣಿ ಭಕ್ತರಾಜ ತನ್ನ ಸಂಸಾರ ಅಲ್ಲ, ತನ್ನ ಬಗ್ಗೆನೆ ಚಿಂತೆ ಮಾಡಿಲ್ಲ, ತನ್ನ ದೇಹದ ಬಗ್ಗೆ ಚಿಂತೆ ಮಾಡಿಲ್ಲ, ನಿರಂತರ ಅಹರ್ನಿಶಿ ಭಜನ ನಾಮಸ್ಮರಣೆ. ಚಿದಂಬರ ಮ್ಯಾಲೆ ಭಾರ ಹಾಕೋದಂದ್ರ ಏನ್ ತೈಲಂಗ ದೇಶದ ಬ್ರಾಹ್ಮಣ ಬಂದಾನ, ಅವನಂಗ ಭಾರ ಆಗ್ಬೇಕು ಸ್ವಾಮಿ ಮ್ಯಾಲೆ. ಅದಕ್ಕ ಮಹಾಸ್ವಾಮಿ ಬಹಳ ಆನಂದ ಆಗ್ಯದ. ರಾಜಾರಾಮ್ ಮಹಾರಾಜರಂತ ಭಕ್ತ ಶಿರೋಮಣಿ ಅವನಿಗೆ ಭಕ್ತರಾಜ ಥೋರ ಅಂತ ಹೇಳ, ಅಂದ್ರೆ ಅವ ಯಾವ ಮಟ್ಟಕ್ಕ ಸ್ವಾಮಿ ಮ್ಯಾಲೆ ಭಾರ ಹಾಕ್ಯಾನ ನೋಡ್ರಿ. ಶಬ್ದ ಜ್ಞಾನ ಬಹಳ ಈಸಿ ಅದ, ಪ್ರವಚನ ಮಾಡೋದು ಬಹಳ ಈಸಿ ಅದ, ಪ್ರವಚನ ಕೇಳೋದು ಬಹಳ ಅಗ್ನಿ ಸರಳ ಅದ, ಆದ್ರೆ ನಿಜವಾಗ್ಲೂ ಸ್ವಾಮಿ ಮ್ಯಾಲೆ ಭಾರ ಹಾಕಿನೋ ಇಲ್ಲೋ ಅಂತೇಳಿ ಅದನ್ನ ನಿರಂತರ ನಾವು ಪ್ರಾಕ್ಟೀಸ್ ಮಾಡೋದು ನಿರಂತರ. ಎಲ್ಲಿವರೆಗೂ ಸಂಪೂರ್ಣ ಭಾರ ತಗೊಂಡಿಲ್ಲ ಅಲ್ಲಿವರೆಗೂ ಏನಪ್ಪ ಅಂದ್ರೆ ಸ್ವಾಮಿ ನೀನೇ ನೀನೇ ನಡೆಸಬೇಕಪ್ಪ, ನಾವು ಕೇಳ್ತೀವಿ ಪ್ರವಚನ ಕೇಳ್ತೀವಿ ಎಲ್ಲ, ಮತ್ತೆ ಆಗ್ಕೊಳ್ಳಿ ಅವತ್ತೇ ನಾನೇ ಹೋಗಿ ಲೈಟ್ ಬಿಲ್ ಕಟ್ಟಿ ಬರ್ಬೇಕು, ನಾನೇ ಬ್ಯಾಂಕಿಗೆ ಹೋಗಿ ಬರ್ಬೇಕು, ನನ್ನಿಂದ ಆಯ್ತು ಇಲ್ಲಾಂದ್ರೆ ಈ ಸಂಸಾರ ಯಾವಾಗ ನಡೀತಿತ್ತು, ಇವರೆಲ್ಲ ರೋಡ್ ಮ್ಯಾಲೆ ಬರ್ತಿದ್ರು, ನಾನ್ ಒಬ್ಬನೇ ಫೇಸ್ ಮಾಡಿನಿ, ನಾ ಹಿಂಗ್ ಮಾಡಿನಿ, ನೀನ್ ಯಾರಂಬದಾದ್ರೆ ತಿಳ್ಕೋಬೇಕಾ, ನಿನ್ನ ಸೃಷ್ಟಿ ಮಾಡಿದವ ಯಾರು, ನಿನ್ನ ಜನ್ಮ ಮರಣ ಯಾರ ಕೈಯಾಗದ, ನಿನಗೆ ಈಗ ಏನಪ್ಪಾ ಅಂದ್ರೆ ವಿಚಾರ ಮಾಡುವಂತ ಶಕ್ತಿ ಕೊಟ್ಟವ ಯಾರು, ನಿನಗ್ ದುಡಿಲಿಕ್ಕೆ ಚೈತನ್ಯ ಕೊಟ್ಟವ ಯಾರು, ಇದಕ್ಕೂ ಒಂದು ಬೇರೆ ವಿಷಯ ಆಯ್ತು. ಆದ್ರೆ ನನಗ ಆರಾಮಾಗಿರ್ಬೇಕಾಗೋ ಬೇಡ, ಅದ್ ನಾ ಮಾಡಿ ಎಂಬ ಭಾವನೆ ಬೇರೆ ಆಯ್ತು. ಆದ್ರೆ ನಾನು ಮುಕ್ತನಾಗ್ಬೇಕು, ನಾನು ಈ ಸಂಸಾರದ ಭಾರದಿಂದ ಮುಕ್ತನಾಗ್ಬೇಕು. ಯಾಕೆ ಮುಕ್ತನಾಗ್ಬೇಕಂದ್ರೆ ನಾನು ಅಂತಃಕರಣದಿಂದ ಶುದ್ಧ ಭಾವದಿಂದ ನಿವಾಂತವಾಗಿ ಭಗವಂತನ ಸ್ಮರಣೆ ಮಾಡ್ಬೇಕು. ಆ ಇವತ್ತು ಆ ಸ್ಮರಣೆ ಆಗ್ತಾ ಇಲ್ಲ, ಯಾಕಂದ್ರೆ ನಿರಂತರ ನನಗೆ ಈ ಸಂಸಾರದ ಕಷ್ಟಗಳು ಬಂದು ನನಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ತಾವು. ನಾನು ಒಂಬ ಅಹಂಕಾರ ಅನ್ಕೂ ಬೇರೆ ವಿಷಯ ಆಯ್ತು. ಆದ್ರೆ ಯಾರಿಗೆ ಮುಕ್ತರಾಗ್ಬೇಕಾಗಿದ್ದು, ಯಾರಿಗೆ ಆನಂದದಿಂದ ಇರಬೇಕಾಗಿದ್ದು, ಯಾರಿಗೆ ಈ ದೇಹದೊಳಗೆ ಯಾವುದು ಸ್ಟ್ರೆಸ್ ಟೆನ್ಷನ್ ಇರಲಾರ್ದಂಗ ನಿವಾಂತವಾಗಿರ್ಬೇಕಾಗಿದ್ದು, ಅವರಿಗೆ ನಿರಂತರ ಏನಪ್ಪಾ ಅಂದ್ರೆ ಮನಸ್ಸಿನಾಗ ಏನೋ ಕಲ್ಪನೆಗಳು ಬಂದಾಗ ಆ ಕಲ್ಪನೆಗಳನ್ನ ಮಹಾನ್ ಸ್ವಾಮಿಗೆ ಸಮರ್ಪಣೆ ಮಾಡಿ ಆ ಸ್ವಾಮಿಗೆ ಶರಣ ಹೋಗಿ, ಸ್ವಾಮಿ ನಿನ್ನ ನಾಮಸ್ಮರಣೆ ನಿನ್ನ ಭಕ್ತಿ ಕೊಡಪ್ಪ, ನಾಮದ ಮರು ಆಗ್ಲಾರ್ದಂಗ ನಾಮಾತ ಬಿಸರ ಪಡೋನೇದಿ,
ಇದನ್ನ ನಿರಂತರವಾಗಿ ಸ್ವಾಮಿ ಹತ್ರ ಚಿಂತನೆ ಮಾಡಬೇಕಾಗಿ ತಿಳಿದೋ ತಿಳಿಲಾರ್ದ ಹಿಂದಕ್ಕೆ ಯಾರ್ಯಾರ ಬಗ್ಗೆನೋ ಏನೇನೋ ಮಾತಾಡ್ಕೊಂಡಿ ಅದಕ್ಕೆ ಪಶ್ಚಾತ್ತಾಪ ಭಾವದಿಂದ ಸ್ವಾಮಿ ಹತ್ರ ಶರಣ ಹೋಗ್ಬೇಕಾಗಿತ್ತು ಅಪ್ಪ ಸ್ವಾಮಿ ಆಡಬಾರದ ಆಟ ನೋಡಬಾರದ ನೋಟ ಕೂಡಬಾರದ ಕೂಟದೊಳಗೆ ನನ್ನಲ್ಲಿದ ಆಟ ಒಡಲಿಗೋಸುಗ ನೆರಮನೆಗಳಿಗೆ ತಿರುಗಾಟ ಬೇಡವೆಂದರೂ ಬಿಡದಿದೆಲ್ಲವೂ ನಿನ್ನ ಮಾಟ ಸಾಕೋ ಈ ಭವಭಂಗ ಸಾಕೋ ಈ ಮಾನಭಂಗ ಸಾಕಲಾರದ ತಂದೆ ಯಾಕಿಲ್ಲಿ ಕರೆ ತಂದೆ ನಿನ್ನವನಂದೆನಿಸೋ ಮನವು ನಿನ್ನಲ್ಲಿ ಇರಿಸೋ ನಿನ್ನ ಭಕ್ತರ ಸಂಘಗಳು ಎನ್ನನಿರಿಸೋ ಎನ್ನಂಥ ಪತಿತರು ಎನ್ನಿಲ್ಲ ಚಟೆ ಇಲ್ಲ ಮನ್ನಿಸಿಸಲ ಅಯ್ಯ ಪ್ರಾಣೇಶ ವಿಠಲ ದಾಸರು ಬರೆದಂತಹ ಪದ ಅದ ಆದ್ರೆ ಇದನ್ನ ತುಳಿದಾಗ ಬಹಳ ಒಂದು ರೀತಿ ಕಣ್ಣಾಗ ನೀರು ಬರ್ತಾವ ಎಲ್ಲ ಬರ್ತಾವ ಆದ್ರೆ ಇದನ್ನ ನಿರಂತರವಾಗಿ ಚಿಂತನೆ ಮಾಡಿ ಸ್ವಾಮಿ ನನಗೆ ಸತ್ಸಂಗ ಕೊಡಪ್ಪ ಅಹರ್ನಿಶಿ ನಿನ್ನ ಭಜನೆ ಕೊಡು ನಂಗೆ ಈ ಸಂಸಾರದ ಭಾರ ಯಾವುದು ಎಲ್ಲ ನಿನ್ನ ಸಂಸಾರದ ಇದು ಅಂದ್ರೆ ಎಲ್ಲ ಸ್ವಾಮಿ ಹೇಳಿ ಸ್ವಾಮಿ ರೆಡಿ ಇದ್ದಾನೆ ಎಲ್ಲ ನಿನ್ ಸಂಸಾರದ ಭಾರ ನಾ ತಗೋತೀನಿ ನಾವು ಕೊಡ್ಲಿಕ್ಕೆ ತಯಾರಿಲ್ಲ ನಮ್ಗೆ ಹೇತನ ಬೇಕಾಗಿದಲ್ಲ ಅಲ್ಮಾರಿ ಚಾಬಿ ನನ್ನ ಹತ್ರ ಇರ್ಬೇಕು ಎಲ್ಲಾ ಚೆಕ್ ಬುಕ್ ನಮ್ಮ ಕೈಯಾಗಿರ್ಬೇಕು ಮನಿ ನಮ್ಮ ಹೆಸರಲ್ಲೇ ಇರ್ಬೇಕು ನಾನು ಈಕ್ವಲ್ ಜಾಯಿಂಟ್ ಪಾರ್ಟ್ನರ್ ಇರ್ಬೇಕು ಇವೆಲ್ಲ ಏನ್ ಯಾವ ಬರ್ತಾವ ಇವೆಲ್ಲ ಏನಂತಂದ್ರೆ ಎಲ್ಲೇ ದೊಡ್ಡಿಸ್ಗಿ ಇವೆಲ್ಲ ಆದ್ರೆ ಅಲ್ಲೇ ಬಹಳ ಕಠಿಣ ಅದ ತುಕಾರಾಮ್ ಮಹಾರಾಜ್ ಹೇಳ್ತಾರ ಬಂದೊಳಗೆ ತುಕಾಮಣೆ ಬರವೇ ಜಾಣ ವಾಹವೇ ಲಹನವ್ ಲಹನ ಸಣ್ಣವ್ರೊಳಗ ಸಣ್ಣವ್ರನ್ನಾಗಿಟ್ಟು ನಿರಂತರ ನಿನ್ನ ನಾಮದೊಳಗ ಬಿದ್ದು ಆ ಆನಂದ ಏನದ ಯಾವ್ದು ಶಾಶ್ವತ ಅದನೋ ಯಾವ್ದು ನಿಜ ಆನಂದ ಅದನೋ ಯಾವ್ದ್ರಲ್ಲಿ ಮನಸ್ಸು ಬಹಳ ಶಾಂತ ನಿವಾಂತವಾಗಿ ನಿನ್ನ ರೂಪದಲ್ಲಿ ಲೀನ ಆಗ್ತದೋ ಅಂತ ಆನಂದ ನನಗ್ ಕೊಟ್ಟು ಈ ಸಂಸಾರದ ಭಾರ ನೀವು ತಗೊಂಡ್ಬಿಡಪ್ಪ ನಾ ತಗೋತೀನಿ ಅಂತ ಒಂದು ಕಾಲ ಹೆಜ್ಜೆ ಮುಂದಿಟ್ಬಿಟ್ಟ ಗರುಡಾಚರಣ ಪ್ರಸನ್ನವದನು ಭಗವಂತ ಶ್ರೀಕ್ಷೇತ್ರ ಬಾಬುಲಗಾಂವ್ ಗಂಗಾದಲ್ಲಿ ಬಲಗಾಲ್ ಮುಂದಿಟ್ಟಾನ ಭಕ್ತರ ಸಲುವಾಗಿ ನಾವಿನ್ನು ನಾವು ಬಿಡ್ಲಿಕ್ಕೆ ತಯಾರಿಲ್ಲ ನನ್ ಸಂಸಾರ ನನ್ ಮನಿ ನಮ್ ಮಕ್ಕಳು ನನ್ ಗಂಡ ಮುಂದಿದು ಮಾಡ್ಬೇಕು ಇಷ್ಟದಲ್ಲಿ ಬಂಗಾರ ಮಾಡ್ಬೇಕು ಅದು ಹೆಂಗ್ ಮಾಡ್ಬೇಕು ಇದು ಹೆಂಗ್ ಮಾಡ್ಬೇಕು ಸ್ವಾಮಿ ಮೇಲೆ ಭಾರ ಹಾಕ್ಬಿಟ್ರಿ ಅಂತಂದ್ರೆ ನೀವು ನಾವೇನ್ ಅನ್ಕೊಂಡಿರ್ತೀವಿ ಅದ್ರದ್ದು ಸಾವಿರ ಪಟ್ಟು ಚಲೋ ಮಾಡ್ತಾನ ಸಂಸಾರ ಚಲೋ ಸಂಸಾರ ಮಾಡ್ತಾನೆ ಮತ್ ಸಂಸಾರದಾಗ ಯಾವ್ದು ಕಡಿಮೆ ಮಾಡಂಗಿಲ್ಲ ಶಿವಶಾಸ್ತ್ರಿಗಳಿಗೆ ಅದೇ ಕೇಳಿದ್ರಲ್ಲ ಆಯುಷ್ಯ ಆರೋಗ್ಯ ಮುದಾರ ಸೌಖ್ಯಂ ಸುಪುತ್ರ ಪೌತ್ರಾದಿ ಕುಲಾಭಿವೃದ್ಧಿ ನಾವೆಲ್ಲಾ ಸುಖಗಳು ಕೊಡು ಆದ್ರೆ ಆ ಸುಖಕ್ಕೆ ಯಾವುದಕ್ಕೂ ನಾನು ಅಂಟಿಕೊಂಡಿರಬಾರ್ದು ಭಕ್ತಿಂಚ ವಿದ್ಯಾಂಚ ವಿರಕ್ತ ಬುದ್ಧಿಂ ಪ್ರದೇಹಿ ಮೇ ದೇವ ಚಿದಂಬರೇಶ ಒಂದು ಸರಿ ಆ ಭಗವಂತನ ನಾಮದೊಳಗ ನಾವು ಬಿದ್ವಿ ಅದ್ರೊಳಗೆ ಮುಳುಗಿದ್ವಿ ಆ ನಿಜಾನಂದದೊಳಗ ಬಿದ್ವಿ ಅಂತಂದ್ರೆ ಸಂಸಾರ ಏನಾಗೇದಂಬಂತಹದ್ದು ಖಬರೇ ಇರಂಗಿಲ್ಲ ಭಗವಂತ ಅದನ್ನೆಲ್ಲ ಜವಾಬ್ದಾರಿ ತಗೋತಾನ ಆದ್ರೂ ಅದ್ರ ಮೇಲೆ ಆಸಕ್ತಿ ಹೋಗಿಬಿಡ್ತದೆ ಅಂತ ಭಕ್ತ ಇವ ತೈಲಂಗ ದೇಶದ ಬ್ರಾಹ್ಮಣ ಸ್ವಾಮಿ ಶರಣ ಹೋದಾಗ ಸ್ವಾಮಿ ಆನಂದದಿಂದ ಅವನಿಗೆ ಎರಡು ಸೇರ್ ಅಕ್ಕಿ ಕೊಡ್ಲಿಕತ್ತಾರ ಸ್ವಾಮಿ ಮಣತಿ ವಿಪ್ರಾಸಿ ದೇತೋ ನಿರೂಪ ಘರಾಸಿ ಆಜ್ಞಾಮಣೆ ತೋ ಬ್ರಾಹ್ಮಣ ಸನ್ಮುಖ ಬಯಸವಿಲಿ ಜಾಣ ತಾಂದುಳ ದಿಲೆ ದೋನ ಶೇರ ಕುಂಕು ಸುಪಾರಿ ಇತ್ಯಾವರ ದಾಸ್ಮಣೆ ಚಿದಂಬರ ಲೀಲಾ ದಾಬಿ ವಿಶ್ವಂಬರ ಆ ಸ್ವಾಮಿ ಲೀಲೆಯನ್ನು ಮಾಡ್ಯಾರಂತ ಹೇಳಿ ರಾಜಾರಾಮ್ ಮಹಾರಾಜ್ ವರ್ಣನ್ ಮಾಡಿದ್ದಾರೆ ಏನಾಗ್ಯದಂದ್ರ ಆ ಬ್ರಾಹ್ಮಣನ ಸಂಸಾರದ ಭಾರ ಮಹಾಸ್ವಾಮಿ ನಿಜವಾಗ್ಲೂ ತಗೊಂಡ್ಬಿಟ್ಟಾರ ಸ್ವಾಮಿ ಮಣತಿ ವಿಪ್ರಾಸಿ ತಾಂದುಳ ನ್ಯಾವೆ ಹೇ ಘರಾಸಿ ಪೂಜಾ ಕರಿ ದೇವಾಪಾಸಿ ಪ್ರಪಂಚ ಚಾಲವಿ ಸುಖೇಸಿ ಲಕ್ಷ ಚರಣಿ ಠೇವಣಿ ಸುಖೀಕರ ಸಂಸಾರ ನೋಡಿ ಒಂದ ಲೈನ್ನಾಗ ಇಡೀ ಕಥಾದ್ದು ಸ್ವಾಮಿ ಒಂದ ಲೈನ್ನಾಗ ಹೇಳ್ಬಿಟ್ರು ನನ್ನ ಚರಣದ ಮ್ಯಾಲ ಲಕ್ಷಿಟ್ಟು ಸಂಸಾರ ಸುಖವಾಗಿ ಮಾಡ್ರಪ್ಪ ಅಂತೇಳಿ ಅದನ್ನ ಇಲ್ಲಿ ಮಹಾಸ್ವಾಮಿ ಹೇಳಿಗತ್ತಾರ ಈ ಎರಡು ಸೇರ ಅಕ್ಕಿ ತಗೊಂಡು ಹೋಗಪ್ಪ ದೇವ್ರ ಮುಂದಿಟ್ಟು ಇದನ್ನ ಪೂಜಾ ಮಾಡು ಪ್ರಪಂಚದಿಂದೆಲ್ಲ ಮಹಾಸ್ವಾಮಿ ನೋಡ್ಕೋತಾನ ಭಗವಂತ ನೋಡ್ಕೋತಾನ ಪೂಜಾ ಕರಿ ದೇವಾಪಾಸಿ ಪ್ರಪಂಚ ಚಾಲವಿ ಸುಖೇಸಿ ಈ ಎರಡು ಸೇರ ಅಕ್ಕಿ ನೀನ್ ತಗೊಂಡು ಹೋಗು ನಿನ್ನ ಪ್ರಪಂಚ ಸುಖಮಯವಾಗ್ತದಂತೆ ಆಶೀರ್ವಾದ ಮಾಡಿ ಕಳಿಸಿಗತ್ತಾರ ಲಾಗೇಡತ್ತಿ ತುಕ ಖರ್ಚ ಕರಿ ರಾಹೆ ಆನಂದೇಸಿ ಧರಿ ಆ ಎರಡು ಸೇರ ಅಕ್ಕಿಯೊಳಗೆ ಎಷ್ಟೆಷ್ಟು ಬೇಕಷ್ಟು ಖರ್ಚು ಮಾಡ್ರಿ ಆನಂದದಿಂದ ಇರ್ರಿ ಅಂತ ಹೇಳಿಗತ್ತಾರ ಮಣೆ ಚಿದಂಬರದಾಸ ವಿಪ್ರ ಗೇಲಾತೋ ಘರಾಸ ಭಗವಂತನ ಆಶೀರ್ವಾದ ತಗೊಂಡು ಆ ತೈಲಂಗ ದೇಶದ ಬ್ರಾಹ್ಮಣ ಬಂದಾನ ಮನೆಗೆ ಮನೆಗೆ ಬಂದು
ಮಹಾಸ್ವಾಮಿ ಆಜ್ಞಾ ಪ್ರಮಾಣದಲ್ಲಿ ಏನಂದ್ರೆ ಎರಡು ಸೇರ ಅಕ್ಕಿ ತಂದು ದೇವ್ರ ಮನ್ಯಾಗ ದೇವ್ರ ಮುಂದಿಟ್ಟು ಪೂಜಾ ಮಾಡ್ಯಾನ. ಮುಂದೇನಂತಂದ್ರ ತಾಂಡುಳ ನಿತ್ಯ ಖರ್ಚ ಕರಿ ಘರಿ ಕುಟುಂಬತೆ ಭಾರಿ. ಬಹಳ ದೊಡ್ಡ ಕುಟುಂಬ, ಬಹಳ ಏನಂತಂದ್ರೆ ಪ್ರಪಂಚ, ದೊಡ್ಡ ಕುಟುಂಬ, ದೊಡ್ಡ ಜವಾಬ್ದಾರಿ ಎಲ್ಲ ಏನಂತಂದ್ರೆ ಸ್ವಾಮಿ ಹೇಳಿದಂಗ ಆ ಎರಡು ಸೇರ ಅಕ್ಕಿ ತಂದು ಭಗವಂತನ ಮುಂದಿಟ್ಟಾನ. ನಿತ್ಯ ಖರ್ಚು ಮಾಡ್ಲಿಕತ್ತಾನ, ಮನ್ಯಾಗ ಎಷ್ಟು ಮಂದಿದು ಊಟ ಆಗಿಗತ್ತದ, ಧರ್ಮ ಕಾರ್ಯಗಳಾಗಿರತ್ತಾವ, ಅನ್ನ ಸಂದರ್ಪಣ ಆಗಿರ್ತದ, ಆದ್ರ ಯಾವ್ದಕ್ಕೂ ಕಡಿಮೆ ಇಲ್ಲ. ಅದು ಎರಡು ಸೇರ ಅಕ್ಕಿ ಅಕ್ಷಯ ಆಗ್ಬಿಟ್ಟದ. ತಾಂಡುಳ ನಿತ್ಯ ಖರ್ಚ ಕರಿ ಘರಿ ಕುಟುಂಬತೆ ಭಾರಿ. ಆಲ್ಯ ಬ್ರಾಹ್ಮಣ ಸಿ ಅನ್ನ ನಿತ್ಯ ಕರಿ ಸಂತರ್ಪಣ. ಯಾವ ಮನ್ಯಾಗ ದೊಡ್ಡ ಕುಟುಂಬಕ್ಕ ಅನ್ನ ಏನಪ್ಪಾ ಅಂದ್ರ ಬಹಳ ಕಷ್ಟದಿಂದ ಅದು ಏನಂತಂದ್ರೆ ಸಿಕ್ತಿತ್ತು, ಅದು ಏನಾಗಿಬಿಟ್ಟದ, ಮನ್ಯಾಗ ಅನ್ನ ಸಂತರ್ಪಣೆ ನಡೆದ್ಬಿಟ್ಟದ. ನಿತ್ಯ ಬ್ರಾಹ್ಮಣರ ಭೋಜನ ಆಗಿರುತ್ತದೆ. ತಾಂಡುಳ ರಾತಿ ಜೈಸೆ ತೈಸೆ ಜಮಾ ದೋನ ಸೇರ ಅಸೇ. ಎಷ್ಟು ಜನ ಊಟ ಮಾಡಿದ್ರು, ಎಷ್ಟೇನಂತಂದ್ರು ಅಕ್ಕಿ ಖರ್ಚಾದ್ರು, ಕೊನೆಗೆ ಸಾಯಂಕಾಲ ಎರಡು ಸೇರ ಅಕ್ಕಿ ಹೆಂಗಿದ್ ಹಂಗೆ ಬಿಗತದ, ಹೆಂಗ ಜಮಾ ಮಾಡಿದ್ದು ಎರಡು ಸೇರ ಅಕ್ಕಿ ಹಂಗೆ ಉಳಿಲಿಗತಾವ, ಅಕ್ಷಯ ಆಗ್ಬಿಟ್ಟದ. ಲಾಸ್ಮಣೆ ಚಿದಂಬರ ಲೀಲಾ ದಾವಿತೋ ಈಶ್ವರ. ಲೀಲಾ ದಾವಿ ಚಿದಂಬರ ತಾಂಡುಳ ದಿಲೆ ದೋನ ಸೇರ ಖರ್ಚ ಕರಿ ಖಡ್ಯಾ ಗಣತಿ. ದೋನ ಸೇರ ತೈಸೆ ಅಸತಿ ವಿಪ್ರಾಲ ದರ್ಶನಾಸಿ ಸ್ವಾಮಿ ಪುಸತಿ ತಯಾಸಿ ದಾಸ್ಮಣೆ ತೋ ಬ್ರಾಹ್ಮಣ ಸಾಂಗೇ ಸರ್ವ ವರ್ತಮಾನ. ಮಹಾಸ್ವಾಮಿ ಆ ಬ್ರಾಹ್ಮಣ ಸಂಸಾರದ ಭಾರ ಅವರ ನಡೆಸಿದ್ರು. ಈಗೇನಂತಂದ್ರೆ ಉಘಡವಾಗಿ ಕಣ್ಮುಂದೇನಪ್ಪಾ ಅಂತಂದ್ರ ಮಹಾಸ್ವಾಮಿ ಲೀಲಾ ಮಾಡ್ಯಾರ. ಯಾಕೆ ಇದು ಮಾಡಿದ್ರು, ಯಾಕದೇನಪ್ಪಾ ಅಂದ್ರೆ ಅವನಿಗೆ ಕೊಟ್ಟಿದ್ರಲ್ಲ ಭಕ್ತರಿಗೆ ಏನಪ್ಪಾ ಅಂತಂದ್ರೆ ಯಾರು ನನ್ ಮ್ಯಾಲ ಭಾರ ಆಗ್ತಾರ ಅವ್ರು ನಾ ಚಿಂತೆ ಮಾಡ್ತೀನಿ, ಅವ್ರ ಸಂಸಾರದ ಪೂರ್ಣ ಭಾರ ನಾ ತಗೋತೀನಿ ಅಂತ ಹೇಳಿ ಮಹಾಸ್ವಾಮಿ ಲಕ್ಷ ಚರಣಿ ಶಿವನಿ ಸುಖೀಕರ ಸಂಸಾರ. ಹಂಗೇನಂತಂದ್ರ ಯಾವ ಬ್ರಾಹ್ಮಣನ ದೊಡ್ಡ ಕುಟುಂಬದೊಳಗ ಯಾವ್ದು ಕಡಿಮೆ ಆಗ್ಲಿಲ್ಲ, ನಿತ್ಯ ಅನ್ನ ಸಂತರ್ಪಣೆ ನಡೀತಾ ಇತ್ತು, ಬ್ರಾಹ್ಮಣರ ಅನ್ನ ಸಂತರ್ಪಣೆ ಬಂದಂತಹ ಎಲ್ಲಾ ಜನರಿಗೆ ಯಾವ್ದೂ ಕಡಿಮೆ ಆಗ್ಲಿಲ್ಲ. ಇದನ್ನೆಲ್ಲಾ ನೋಡಿ ಮತ್ತೆ ಮಹಾಸ್ವಾಮಿ ದರ್ಶನಕ್ಕೆ ಬರ್ತಾನ. ಬಂದಾಗ ಮಹಾಸ್ವಾಮಿ ಕೇಳ್ತಾರ ಏನ್ ಪಾ ಹೆಂಗ್ ನಡೆದ ಎಲ್ಲ ಆರಾಮ ಅದೇನಂತ ಕೇಳಿದಾಗ ದಾಸ್ಮಣೆ ತೋ ಬ್ರಾಹ್ಮಣ ಸಾಂಗೇ ಸರ್ವ ವರ್ತಮಾನ. ಮಹಾಸ್ವಾಮಿ ಮುಂದೆಲ್ಲ ಹೇಳ್ತಾನೆ ನೀವು ಕೊಟ್ಟಂತ ಆಶೀರ್ವಾದದಿಂದ ಮನೆ ಯಾವುದಕ್ಕೂ ಕೊರತೆ ಇಲ್ಲ, ಆನಂದದಿಂದ ನಡೆದದ ಅಂತ ಹೇಳಿ ಮಹಾಸ್ವಾಮಿ ನಿರಂತರ ನಾಮಸ್ಮರಣೆ ಭಕ್ತಿ ಮಾಡಿ ಉದ್ಧಾರ ಆದಂತಹ ಈ ಆಖ್ಯಾನದೊಳಗ ಚಿದಂಬರ ಸ್ವಾಮಿಗಳು ಅನ್ನ ಅಕ್ಕಿಯನ್ನ ಅಕ್ಷಯ ಮಾಡಿದ್ರು. ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದಾನೆ, ಅವ ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದಾನೆ, ಅವನಿಗೆ ಅವನಿಗೆ ಯಾವುದು ಅಸಾಧ್ಯ ಇಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ಅವ್ಯಾವುದು ಅಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಶರಣ ಹೋಗ್ಬೇಕು. ಅನಂತ ಕೋಟಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ಬ್ರಹ್ಮದೇವರು ಮಹಾಸ್ವಾಮಿ ಶರಣ ಹೋದ್ರು ಸೃಷ್ಟಿ ಆಯ್ತು. ಅನಂತ ಕೋಟಿ ಬ್ರಹ್ಮಾಂಡ ನಿರ್ಮಾಣ ಆಗ್ಲಿಕ್ಕೆ ಏನಂತಂದ್ರೆ ಶರಣ ಹೋದ್ರೆ ಅನಂತ ಕೋಟಿ ಬ್ರಹ್ಮಾಂಡ ನಿರ್ಮಾಣ ಆಯ್ತು. ನಮ್ದು ಏನಿರ್ತದ ಆ ಅನಂತ ಕೋಟಿ ಬ್ರಹ್ಮಾಂಡದ ಬಂದ ನಮ್ದೇನ್ ಸಂಸಾರ ಎಷ್ಟಿರ್ತದ, ಅದನ್ನ ಸ್ವಾಮಿ ಕೇವಲ ಅವನಿಗೆ ಶರಣ ಹೋದ್ರೆ ಅವನ ಮೇಲೆ ಭಾರ ಹಾಕಿದ್ರೆ ಸಾಕು, ಎಲ್ಲ ಯೋಗಕ್ಷೇಮಂ ಮಹಾಮ್ಯಂ ಅಂತೇಳಿ ಅವನ ಎಲ್ಲ ಭಾರ ತನ್ನ ಮೇಲೆ ತಗೋತಾನ. ಇದನ್ನ ಸಾಕಷ್ಟು ಸರಿ ಅವನ ಮಾಡಿ ತೋರ್ಸ್ತಾನ. ಭಗವಂತ ಪೂರ್ಣ ಬ್ರಹ್ಮ ಇದ್ದಾನೆ, ಅಕ್ಕಿನ ಅಕ್ಷಯ ಮಾಡ್ಯಾನ ಅಂಬುದು ಒಂದು ಪೂರ್ಣ ಬ್ರಹ್ಮತ್ವವನ್ನು ಇಲ್ಲಿ ಗೊತ್ತು ಮಾಡ್ಯಾನ. ಎರಡನೇದೇನಪ್ಪ ಈ ಕಥಾದಿಂದ ನಾವು ತಿಳ್ಕೊಂಬುದಂದ್ರೆ ಯಾರು ಅನನ್ಯವಾಗಿ ಶರಣ ಹೋಗ್ತಾರೋ, ಅನನ್ಯವಾಗಿ ಚಿಂತನೆ ಮಾಡ್ತಾರ, ನಿರಂತರವಾಗಿ ಅಂತಃಕರಣದಲ್ಲಿ ಭಗವಂತ ಏನಂತಂದ್ರ ಸ್ವಾಮಿ ನೀನೇ ನನ್ನ ಸಂಸಾರ ನಡೆಸಮಪ್ಪ, ನನಗೆ ಮೂರನೇದವ್ರು ಯಾರು ಇಲ್ಲ, ನಾನು ಯಾರ ಹತ್ರ ಹೋಗಂಗಿಲ್ಲ, ಎಲ್ಲ ನೀನೇ ಮಾಡ್ಬೇಕಪ್ಪ, ನಿನ್ನಿಂದನೇ ಎಲ್ಲ ಅದ, ನಿನ್ ಬಿಟ್ಟು ನನಗೆ ಯಾರು ಗತಿ ಇಲ್ಲ ಅಂತ ಶರಣ ಹೋದವ್ರಿಗೆ ಎಂದೂ ಅಮ್ಮ ಕೈ ಬಿಡಂಗಿಲ್ಲ ಅಮ್ಮಂತ ಅದಿಲ್ಲೇ ತತ್ವ ಬರ್ತದ. ಯಾವ ರೀತಿ ಆ ತೈಲಂಗ ದೇಶದ ಬ್ರಾಹ್ಮಣ ಇದು ನನ್ನ ಸಂಸಾರ ಅಲ್ಲ, ಇದು ನನ್ ಮನೆಯಲ್ಲ, ಇದು ನಂದೇ ಯಾವ ಕಷ್ಟಗಳಿಲ್ಲ, ಎಲ್ಲ ನಿನುವಂತ ಒಂದು ತತ್ವದಿಂದ ಸಮರ್ಪಣೆ ಮಾಡಿದ ಅದನ್ನೆಲ್ಲ ಮಹಾಸ್ವಾಮಿ ಭಾರ ತಗೊಂಬದ ಅಲ್ಲದೆ ಪ್ರತ್ಯಕ್ಷ ಏನಂತಂದ್ರೆ ಅವನಿಗೆ ಕೃಪಾ ಮಾಡಿ ಎಲ್ಲಾರ ಮುಂದೆ ಈ ಲೀಲಾ ಅಮ್ಮಂತ ಮಾಡಿ ತೋರಿಸಿ ಅಂತ ಹೇಳಿ ರಾಜಾರಾಮ್ ಮಹಾರಾಜರು ಇವತ್ತಿನ ಆಖ್ಯಾನದೊಳಗೆ ಹೇಳಿಗತ್ತಾರೆ. ಏನಪ್ಪ ನಾವಂತಂದ್ರ ನಮ್ಗೆ ಯಾಕ ನಿಜವಾದ ಭಕ್ತಿ ನಾಮಸ್ಮರಣೆ ಆನಂದ ಯಾಕೆ ನಮ್ಗೆ ಆಗೋದಂದ್ರೆ ನಾವಿನ್ನೂ ನಾಮಸ್ಮರಣೆ ಜೊತೆಗೆ ಆ ಕಷ್ಟಗಳನ್ನ ಚಿಂತನೆ ಮಾಡ್ಕೋತ ಮಾಡ್ಲಿಕ್ಕೆ. ನಾಮಸ್ಮರಣೆ ಹೆಂಗ ಆಗಿರ್ಬೇಕಂತಂದ್ರ ನಾಮಸ್ಮರಣೆ ಇವತ್ತು ನಾವು ನಾಮಸ್ಮರಣೆ ಮಾಡಿದ್ದು
ಇವತ್ತಿಗಿಂತ ನಾಳೆ ಮತ್ತೆ ಮಾಡ್ತೀವಲ್ಲ ಇವತ್ತಿನಕಿಂತ ಜಾಸ್ತಿ ನಮಗೆ ಅದರೊಳಗ ಆನಂದ ಸಿಕ್ತಿರ್ಬೇಕು. ಇವತ್ತಿನಕಿಂತ ಜಾಸ್ತಿ ನಮ್ಮ ದೇಹ ಭಾವನ ಕಳ್ಕೋತಿರ್ಬೇಕು. ಹೆಂಗ ನೋಡ್ರಿ, ಭಗವಂತನ ಪ್ರೀತಿ ಮಾಡಿದಾಗ ಅವನಿಗೆ ಎಷ್ಟು ಸರಿ ನಾವು ಭಗವಂತ ನಾನು ನಿನ್ನ ಪ್ರೇಮ ಮಾಡ್ತೀನಿ ಅಂದಾಗ ಪ್ರತಿ ಒಂದು ಸರಿ ಆ ಒಂದು ಆನಂದನೇ ಬೇರೆ ಇರ್ತದೆ. ನಿಜವಾದ ಪ್ರೀತಿ ಎಲ್ಲಿರ್ತದ ಅಲ್ಲಿ ಪ್ರತಿ ಕ್ಷಣೋಕ್ಷಣಿ ಆ ಒಂದು ಆನಂದ ಬೇರೆ ಇರ್ತದ. ಹಂಗ ಇದು ನಾಮಸ್ಮರಣೆ ಹೆಂಗಿರ್ತದ ಅಂತಂದ್ರ, ಪ್ರತಿಯೊಂದ್ಸರಿ ಈಗ ಚಿದಂಬರ ಅಂತ ಒಂದ್ಸರಿ ಅಂದ್ರೆ ಎರಡನೇ ಸರಿ ಮೂರನೇ ಸರಿ ಹಿಂಗ ಅನ್ಕೋತ ಹೋದಂಗೆಲ್ಲ ಆ ಭಗವಂತನ ಮತ್ತು ನಮ್ಮ ನಡುವೆ ಇದ್ದಂತಹ ಪ್ರೇಮ ಇನ್ನೂ ಗಾಢ ಆಗ್ಬೇಕು, ಇನ್ನೂ ಅದ್ರೊಳಗೆ ಆನಂದ ಸಿಗ್ಬೇಕು. ಇಲ್ರಿ ನಾ ಶುರುವಾತ್ನಾಗ ಫಸ್ಟ್ ಸರಿ ನಾಮಸ್ಮರಣೆ ಮಾಡಿದ್ದೆ, ಇವತ್ತೇನ್ ಮಾಡಿದ್ದೆ, ಅದೇ ನಂದು ಸ್ಥಿತಿ ಅದ, ಏನು ಬದಲಾವಣೆ ಆಗಿಲ್ಲ ಅಂತಂದ್ರೆ ಅದು ನಾಮಸ್ಮರಣೆ ಆಗಂಗಿಲ್ಲ, ಅದು ನಾಮ ಜಪ ಆಗ್ತದೆ, ಕೌಂಟ್ ಆಗ್ತದೆ. ಭಕ್ತಿ ಪ್ರೇಮ ಸುಖ ದೇಹ ನಿರಂತರ ನಾಮಾಚ ಬಿಸರ ಪಡೋ ನದಿ, ಏನ ಪ್ರೇಮ ಅಂಬಂತಹದೇನದ. ಪ್ರತಿ ಸರಿ ಚಿದಂಬರ ಅಂದಾಗ ಒಂದು ಹೊಸ ಅನುಭವ, ಹೊಸ ಒಂದೇನಂತಂದ್ರ ವಿಶಿಷ್ಟವಾದಂತಹ ಆನಂದ. ಚಿದಂಬರ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಅಂದಾಗ ಆ ದೇಹ ಭಾವ ಕ್ರಮೇಣ ಕಡಿಮೆ ಆಗೋದು. ಇವೆಲ್ಲ ನಾವು ಅನುಭವ ಮಾಡಿದಾಗ ಆ ನಾಮದಿಂದ ನಮಗೆ ಏನಾಗ್ತದೆ, ಮುಂದಿಂದ ಪ್ರೋಗ್ರೆಸ್ ಆಗ್ತದೆ, ದೇಹ ಶುದ್ಧೀಕರಣ ಆಗೋದು, ಪಶ್ಚಾತ್ತಾಪ ಭಾವ ಬರೋದು, ಅದರಿಂದ ವೈರಾಗ್ಯ ಬರೋದು, ವೈರಾಗ್ಯದಿಂದ ಜ್ಞಾನ ಪ್ರಾಪ್ತಿ ಆಗೋದು, ಜ್ಞಾನದಿಂದ ಭಗವಂತನ ಕೃಪಾ ಪಡ್ಕೊಂಡು ಮೋಕ್ಷ ಪ್ರಾಪ್ತಿ ಆಗೋದು, ಭಗವಂತನ ದರ್ಶನ ಆಗೋದು, ಇದು ಏನಂದ್ರೆ ಪ್ರೋಗ್ರೆಸ್ ಆಗ್ಬೇಕು ನಾಮದ. ಅಂದ್ರೆ ಯಾರೋ ಒಬ್ರು ಕೇಳ್ತಾರ, ಏನ್ರಿ ಎಷ್ಟು ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ರೆ 10 ವರ್ಷ. ಏನ್ ಕಲ್ತೀರಿ 10 ವರ್ಷ? ಇಲ್ರಿ ಫಸ್ಟ್ ವರ್ಷದಾಗ ಏನ್ ಕಲ್ತಿದ್ದೆ ಅದನ್ನ ರಿಪೀಟ್ ಮಾಡ್ಲಿ. ಕೆಲವೊಂದು ಜಾಬ್ಸ್ ಇರ್ತಾವ, ಅಲ್ಲಿ ಏನಪ್ಪ ಬರೀ ಅದನ್ನ ಮಾಡಿದ್ದ ಮಾಡೋದು, ರಿಜಿಸ್ಟರ್ ಬರೆಯೋದ ಬರೆಯೋದು, ಬರೆದಿದ್ದ ಬರೀ. ಅದಕ್ಕೇನಂತಾರ ಅಂದ್ರೆ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನಂಗಿಲ್ಲ, 1 ಇಯರ್ ಎಕ್ಸ್ಪೀರಿಯನ್ಸ್ 10 ಟೈಮ್ಸ್ ಅಂತಾರ. ಹಂಗ ಆಗದ್ ಬೇಡ, ಅವ್ರ ಹಂಗೆ ಮಾಡ್ಕೋತ್ ಮಾಡ್ಕೋತ್ ಒಂದ್ ದಿವಸ ರಿಟೈರ್ ಆಗ್ಬಿಡ್ತಾರ. ಅಲ್ಲ, ನಾ ಮಾಡೋದು ಕೆಲಸದೊಳಗ ಏನದ, ಅದ್ರೊಳಗ ಒಂದು ಕ್ರಿಯೇಟಿವ್ ವಿಚಾರದಿಂದ ಅದನ್ನ ಹ್ಯಾಂಗ್ ಮಾಡ್ಬೋದು, ಅದ್ರೊಳಗ ಏನ್ ಚೇಂಜಸ್ ಮಾಡ್ಬೋದು, ಯಾವ ರೀತಿ ನಾ ಭಗವಂತನ ಜಲ್ದಿ ಪ್ರಾಪ್ತಿ ಮಾಡ್ಕೋಬಹುದು, ಭಗವಂತನ ಯಾಕೆ ಪ್ರೀತಿ ಮಾಡ್ಬೇಕು, ಭಗವಂತನ ಯಾಕೆ ಪ್ರೇಮ್ ಮಾಡ್ಬೇಕು. ಕೆಲವು ಮಂದಿಗೆ ಇದೇ ಪ್ರಶ್ನೆ ಆಗ್ತದ, ಅವ್ ಏನ್ರಿ ಆ ಕಣ್ಣಿಗೆ ಕಾಣ್ತಂಗ್ಲ ಅವ್ನ ಹೆಂಗ್ ಪ್ರೇಮ್ ಮಾಡ್ಬೇಕು, ಅವ ಇಲ್ಲಾಂದ್ರೆ ನೀನು ಇರ್ತದೇ ಇರ್ಲಿಲ್ಲ, ಅವನ್ ಕೃಪಾ ಇಲ್ಲಾಂದ್ರೆ ಜೀವಂತನೇ ಇರ್ತಿದ್ದಿಲ್ಲ. ಇವತ್ತಿನ ಕೈ ಕಾಲು ಎಲ್ಲಾ ಗಟ್ಟಿ ಕೊಟ್ಟಾನ, ಊಟಕ್ ಕೊಟ್ಟಾನ, ಎಲ್ಲಾ ಕೊಟ್ಟಾನ. ಅವನು ಕೃತಜ್ಞತಾ ಭಾವ ಸಲುವಾಗಾದ್ರೂ ಅವನ್ ಪ್ರೇಮ್ ಮಾಡ್ಬೇಕು. ಅವನ್ ಯಾಕೆ ಪ್ರೇಮ್ ಮಾಡ್ಬೇಕಂತಂದ್ರೆ ಅವ ಆಶೀರ್ವಾದ ಮಾಡಿ ಅವ ಏನ್ ಹೇಳಂತಂದ್ರೆ, ನಿಂದು ಸಂಪೂರ್ಣ ಯೋಗಕ್ಷೇಮ ನಾ ನೋಡ್ಕೋತೀನಪ್ಪ, ಮತ್ತ ನೀನ್ ಸಾಕ್ಷಾತ್ ಚಿದಂಬರ ಸ್ವರೂಪಿನೇ ಆಗ್ತಿದ್ಯ ಅಂತ ಹೇಳಿ ಆಶೀರ್ವಾದ ಮಾಡ. ಮತ್ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಲ್ಲ, ಇಲ್ಲಿ ನಮ್ಗಿದ ಯಾವ್ದು ಬೇಡ, ಸಾರ್ಥಕ ಬೇಡ, ಯಾವ್ದು ಬೇಡ, ಆರಾಮ ಊಟ ಮಾಡೋದದ ಮಲಗದದ ಆಯ್ತು. ಮನುಷ್ಯ ಜನ್ಮ ಹಂಗ ವ್ಯರ್ಥ ಮಾಡ್ಕೊಂಡ್ರೆ ಅವ್ರಿಗೆ ನಾವೇನು ಹೇಳಲಿಕ್ಕೆ ಆಗಂಗಿಲ್ಲ. ಇಲ್ಲ ನನಗ ಭಗವಂತ ನನಗ ವಿವೇಕ ಕೊಟ್ಟಾನ, ಮನುಷ್ಯ ಜನ್ಮ ಕೊಟ್ಟಾನ, ಇದ್ರೊಳಗೆ ಒಂದೇನಾದ್ರೂ ಸಾಧಿಸ್ಲಿಕ್ಕೆ ಕೊಟ್ಟಾನ ಅಂತೇಳಿ ನಾವು ಪ್ರಯತ್ನ ಮಾಡಿದಾಗ, ಮಹಾಸ್ವಾಮಿ ಅವತಾರ ಸಮಯದಾಗ ಎಷ್ಟೋ ಜನರು ಇದ್ರು, ಅವ್ರು ಯಾವ್ದಕ್ಕೂ ಉಸಾಬ್ರಿ ಹೋಗ್ತಿದ್ದಿಲ್ಲ, ತಮ್ಮನೆ ತಾವು ಕೊಡ್ತಿದ್ರು, ಅವ್ರಿಗೆ ಯಾರು ಏನ್ ಮಾಡ್ಲಿಕ್ಕಾಗ. ಇಲ್ಲ ನನ್ನ ಜೀವ ಮನುಷ್ಯ ಜನ್ಮ ಸಿಕ್ಕದ, ಇದನ್ನ ನಾನು ಸಾರ್ಥಕ ಮಾಡ್ಕೋಬೇಕು, ಇಲ್ಲ ಭಗವಂತನ ಸಾನ್ನಿಧ್ಯ ನಾವು ಪಡ್ಕೋಬೇಕಂದ್ರೆ ಇವೆಲ್ಲ ಮಾಡ್ಬೇಕು. ಇಲ್ಲ ನಮ್ಗೆ ಆ ಕ್ಲಾರಿಟಿ ಇಲ್ಲ, ಇನ್ನು ಇದು ಪಡ್ಕೋಬೇಕು ಏನ್, ಸುಮ್ನೆ ಆರಾಮ್ ಸಂಸಾರ ಮಾಡಿ ದಿನ ಹೋಟೆಲ್ಗೆ ಹೋಗೋದು, ಇದ್ ಮಾಡೋದು, ಆರಾಮ್ ಇದ್ ಬಿಡದ್ರಿ, ಸುಮ್ನೆ ಈ ರಿಸ್ಕ್ ಯಾಕೆ ತಗೊಂಬುದು, ಇದ್ರೊಳಗ ಏನಾಗ್ತದ ಗೊತ್ತಿಲ್ಲ ಅಂತಂದ್ರೆ ಆರಾಮ್ ಹಂಗೆ ಇರ್ಬೇಕು. ಮತ್ ನಮಗೆ ಪಶುಗಳಿಗೆ ಏನು ಫರಕ್ ಇರಂಗಿಲ್ಲ, ಭಕ್ತಿ ಮಾರ್ಗಕ್ಕೆ ತಂದವ ಅವನೇ ಇದ್ದಾನ, ನಾಮ ಕೊಟ್ಟವನು ಅವನೇ ಇದ್ದಾನ, ಗುರು ಕೃಪಾ ಕೊಡೋ ಅವನೇ ಇದ್ದಾನೆ, ಎಲ್ಲ ಕೊಟ್ಟಾನ. ಅವನ ಮೇಲೆ ಸಮರ್ಪಣ ಭಾವದಿಂದ ಎಲ್ಲ ಅವನ ಮೇಲೆ ಭಾರ ಹಾಕಿ ನಿರಂತರ ನಿಶ್ಚಿಂತೆಯಿಂದ ದೃಢ ನಿಶ್ಚಯದಿಂದ ಅವನ ನಾಮಸ್ಮರಣೆ ಮಾಡುವಂತಹ ಒಂದು ಕೃಪಾ ಆ ಚಿದಂಬರ ನಮ್ಮೆಲ್ಲರ ಮೇಲೆ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ವಾಂಗ್ಮಯ ಸದ್ಗುರು ಚರಣಾರ್ವಿಂದ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದ